ಸರ್ವರಿಗೂ ನಮಸ್ಕಾರ. ಸೂತ್ರ ಸಂಖ್ಯೆ 52. ಪಿನ್ ತಮರ್ದಿರಳ ಕುಡರೇ ಪಾಂತಂ ರಸ್ವಾದಿ ಲಿಂಗಮಂತಾಗಳ್ ಮೇಣಂತೆ ಚತುರ್ಥಿಯಗೇಯೇ ಮೇಣ್ ಅಂತ ಅಮರ್ದಿರೆ ಪಿರಿದು ಒದವುಗುಂ ಸಿತಿಲತ್ವಂ. ವೃತ್ತಿ ವೃತ್ತಿ ಪೆರಗಣಮಯ್ಯೋಳ್ ಲಘು ಮೊದಲಾಗಿದ್ದ ರಳ ಕುಳ ರೇಪಾಂತಗಳಪ್ಪ ಲಿಂಗಂಗಳಿರೆ ಮುಂದೆ ಗಳ್ ಅಕ್ಕೆ ಮೇಣ್ ಚತುರ್ಥಿಗಾದ ಗಕಾರಂ ಮೇಣ್ ನಿಲೆ ಸಿತಿಲತ್ವಂ ಪಿರುದು ಮಕ್ಕುಂ. ರಳಾಂತಕ್ಕೆ ಪ್ರಯೋಗಂ ಅಗಳ್ಗಳ್ ಯಸಳ್ಗಳ್ ನೆಗಳ್ಗಳ್ ನೆಗಳೆಂದು ಜಲಚರಂ ಉಗುಳ್ಗಳ್ ಉಗುಳ್ಗಳ್ ಗೆಕಾರಕ್ಕೆ ಯಸಳ್ಗೆ ಅಗಳ್ಗೆ ನೆಗಳ್ಗೆ ಉಗಳ್ಗೆ. ಆದಿ ದೀರ್ಘಮಾದೊಡಂ ಗುರುವಾದೊಡಂ ಸಿತಿಲಮಿಲ್ಲ ಬಾಸುಳ್ಗಳ್ ಇಕ್ಕುಳ್ಗಳ್ ಪೊಕ್ಕುಳ್ಗಳ್ ಬಾಸುಗಳಿಗೆ ಪೊಕ್ಕುಗಳಿಗೆ ಎಂದು. ಕುಳಾಂತಕ್ಕೆ ಪ್ರಯೋಗಂ ಮುಗುಳ್ಗಳ್ ಪುಗುಳ್ಗಳ್ ಎಸಳ್ಗಳ್ ಹೂವಿನೆಸಳೋಳ್ ಕುಳಂ ಅಗುಳ್ಗಳ್ ಅಮಳ್ಗಳ್ ಅಮಳ್ಗಳ್ ನಯಗುಣ ವಿಕ್ರಮದಮಳ್ಗಳ್. ಗಕಾರಕ್ಕೆ ಎಸಳ್ಗೆ ಮುಗುಳ್ಗೆ ಪುಗುಳ್ಗೆ ಅಮಳ್ಗೆ. ಪಿರುದುಂ ಎಂಬುದರ್ ಪಿರುದುಂ ಎಂದು ಮೊದ ಪಿರುದುಂ ಎಂಬುದರಿಂ ಕೆಲವೆಡೆಯೋಳ್ ಸಿತಿಲತ್ವಮಿಲ್ಲ. ಕುರುಳ್ಗಳ್ ಪುರುಳ್ಗಳ್ ಮರುಳ್ಗಳ್ ರೇಪಾಂತಕ್ಕೆ ಕನರ್ಗಳ್ ಕೊನರ್ಗಳ್ ತಳಿರ್ಗಳ್ ಕುಳಿರ್ಗಳ್ ಅಲರ್ಗಳ್ ಎಳರ್ಗಳ್ ಉಗುರ್ಗಳ್ ಬಿದಿರ್ಗಳ್ ಕದಿರ್ಗಳ್ ತಿಮಿರ್ಗಳ್ ತೆಮರ್ಗಳ್ ಬೆಮರ್ಗಳ್ ಬೆಮರ್ಗಳನೂದಿ ನುಂದೊಡೆಗಳಂ ಪಿಡಿಕೇಸಿ ಗೆಕಾರಕ್ಕೆ ಮೊಸರ್ಗೆ ಎಸರ್ಗೆ ವಸರ್ಗೆ ಉಸಿರ್ಗೆ ಪಸಿರ್ಗೆ ನಲಿವಿರ್ಗೆ ನಲಿವಿರೆಂದು ಕೂದಲು. ನೆಡೆದುದು ತಲೆ ನಲಿವಿರ್ಗೂಟಂ ರಕಾರಾದೇಶ ರೇಪಂಗಂ ಸಿತಿಲತ್ತು. ಅಳಿರ್ಗಳ್ ಪೆಸರ್ಗಳ್ ಆವೆಡರ್ಗಳುಂ ಆವೆಡರ್ಗಳುಮಂ ತಿರ್ದುವಂದು ಕೋಡುಂ ಪೆಂಪುಂ. ಪಿರುದು ಎಂಬುದರಿಂ ಕಾದಲರ್ಗಳೆಂಬ ಪದ ಆದಿ ದೀರ್ಘಮಾಗಿಯೂ ಸಿತಿಲಮಾಯಿತು. ಹೊಸಗನ್ನಡ ಅನುವಾದ. ಹಿಂದೆ ಲಘ್ವಕ್ಷರ ರಳ ಕುಳ ಹಾಗೂ ರೇಫದಿಂದ ಕೊನೆಯಾಗುವ ಲಿಂಗಗಳಿದ್ದಲ್ಲಿ ಅವುಗಳಿಗೆ ಗಳ್ಳೆನ್ನುವ ಬಹುವಚನ ಪ್ರತ್ಯಯವೋ ಅಥವಾ ಚತುರ್ಥಿ ವಿಭಕ್ತಿಯ ಗೇಕಾರವೋ ಸೇರಲು ಶಿಥಿಲತ್ವ ಪ್ರಾಪ್ತಿಯಾಗುತ್ತದೆ. ಆಯ್ತಾ? ಆಯ್ತು. ಸಾತ್ವಿಕ್ ರವಿಶಂಕರ್ ಪಾದೆಕಲ್ಲು ಸರ್ ಬರ್ತಾ ಇದ್ದಾರಾ? ಬರ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಾಂದ್ರೆ ಅವರ ರೆಕಾರ್ಡಿಂಗ್ ಇದೆ, ಅದನ್ನು ಪ್ಲೇ ಮಾಡುದಾ ಅಂತ ಅಷ್ಟೆ. ಅದು ನೋಡುವ. ಹಾಗಾದ್ರೆ ಮೊದಲು ನಾನ್ ಮಾತಾಡಿ ಆಮೇಲೆ ಅವ್ರದ್ದು ಇಟ್ಕೊಳ್ಳುವ ಅಲ್ಲ? ಹೌದು, ಇಲ್ಲಾದ್ರೆ ನಾನು ಮೊದಲು ಅವ್ರದ್ದು ಪ್ಲೇ ಮಾಡುವ ಅಂತಿದ್ದೆ. ಇಲ್ಲ, ಅವ್ರು ಬರ್ಬೋದು. ಸರಿ, ಹಾಗಾದ್ರೆ ನಾನೇ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಶರತ್ ಭಟ್ ಸೇರಾಜೆ. ಈ 52ನೇ ಸೂತ್ರದಲ್ಲಿ ಶಿಥಿಲ ದ್ವಿತ್ವದ ವಿಚಾರವನ್ನು ಎತ್ತಿಕೊಂಡಿದ್ದೇನೆ. ಸಾಧಾರಣ 52ರಿಂದ 55ನೇ ಸೂತ್ರದವರೆಗೂ ಅದೇ ವಿಷಯ ಬರುತ್ತದೆ. ಹಿಂದಿನ ಒಂದು ಸೂತ್ರದಲ್ಲಿಯೂ ಇದರ ವಿಚಾರವನ್ನು ಎತ್ತಿಕೊಂಡಿದ್ದ. ನಿತ್ಯ ಬಿಂದುಗಳು ಇದನ್ನೆಲ್ಲ ಹೇಳುವಾಗ ಶಿಥಿಲ ದ್ವಿತ್ವ, ನಿತ್ಯ ದ್ವಿತ್ವ ಇದನ್ನೆಲ್ಲ ಹೇಳಿದ್ದ. ಈ ದ್ವಿತ್ವದ ವಿಷಯ, ಶಿಥಿಲ ದ್ವಿತ್ವದ ವಿಷಯ ಸ್ವಲ್ಪ ಆಸಕ್ತಿಕರವಾದ ವಿಷಯ. ಮತ್ತು ಇದು ತುಂಬಾ
ಏನಂತ ಕನ್ನಡಕ್ಕೆ ವಿಷಯ ವಿಶಿಷ್ಟವಾದ ವಿಷಯ ಎಂಬ ರೀತಿಯಲ್ಲಿ ಅವನು ಎತ್ತಿ ಇದನ್ನು ಪ್ರತ್ಯೇಕವಾಗಿ ಗುರುತಿಸಿ ಇದಕ್ಕೆ ನಾಲ್ಕೈದು ಸೂತ್ರಗಳನ್ನು ಕೊಟ್ಟೆಲ್ಲ ಹೇಳಿರುವುದರಿಂದ ಇದಕ್ಕೆ ಪ್ರಾಮುಖ್ಯ ಇದೆ. ಆದ್ರೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇದು ಛಂದಶಾಸ್ತ್ರದಲ್ಲಿ ಬರುವಂತಹ ಒಂದು ವಿಷಯ. ಛಂದಶಾಸ್ತ್ರದಲ್ಲಿ ಬರುವಂತಹ ವಿಷಯ ಆದರೂ ಇದರಲ್ಲಿ ವ್ಯಾಕರಣದ ಪ್ರಕ್ರಿಯೆಯು ಇದೆ ಎಂಬ ದೃಷ್ಟಿಯಿಂದ ಇವನು ಇದನ್ನು ವ್ಯಾಕರಣದ ಚರ್ಚೆಯಲ್ಲಿಯೂ ಎತ್ತಿಕೊಂಡಿದ್ದಾನೆ. ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನು ಯಾಕೆ ಹೇಳ್ತಾನೆ, ಇದು ಏನು, ಇದನ್ನು ನಾವು ಯಾಕೆ ಚರ್ಚೆ ಮಾಡಬೇಕು ಅಂತ ತಿಳಿಬೇಕಾದ್ರೆ ನಾವು ಮೂಲದಿಂದ ಬುಡದಿಂದಲೇ ಶುರು ಮಾಡೋದು ಒಳ್ಳೇದು. ಛಂದಶಾಸ್ತ್ರ ಅಂದ್ರೆ ಏನು, ಅದು ಯಾಕಿದೆ ಅಂತ ನಾವು ಅಲ್ಲಿಂದಲೇ ಶುರು ಮಾಡಿದ್ರೆ ನಾವು ಸರಿಯಾಗಿ ತಿಳಿದುಕೊಳ್ಬಹುದು. ಬೇಸಿಕ್ಸ್ ಅನ್ನು ಸರಿಯಾಗಿ ತಿಳಿದುಕೊಂಡ್ರೆ ಈ ಸೂತ್ರಗಳನ್ನೆಲ್ಲ ಯಾಕೆ ಹೇಳಿದ್ದಾನೆ ಅನ್ನೋದು ನಮಗೆ ತನ್ನಿಂತಾನಾಗಿ ಗೋಚರವಾಗ್ತದೆ ಎಂಬ ದೃಷ್ಟಿಯಿಂದ ಮೊದಲು ಛಂದಶಾಸ್ತ್ರ ಅಂದ್ರೆ ಏನು ಅಂತಲೂ ನಾವು ತಿಳಿಬೇಕಾಗ್ತದೆ. ಆದಷ್ಟು ಸಂಗ್ರಹ ರೂಪದಲ್ಲಿ ಅಡಕವಾಗಿಯೇ ಹೇಳುವುದು, ಹೆಚ್ಚು ವಿವರಗಳಿಗೆ ಹೋಗುವ ಅಗತ್ಯ ಇಲ್ಲ ವ್ಯಾಕರಣದ ಚರ್ಚೆ ಆದ್ರಿಂದ. ಆದರೂ ಸ್ಥೂಲವಾಗಿ ಹೇಳುವುದಾದ್ರೆ, ಈ ಸಂಗೀತ ಹಾಡುವಿಕೆ ಇದರಲ್ಲಿ ಬರುವಂತಹ ಒಂದು ಸೌಂದರ್ಯಕ್ಕೆ ಸಂಬಂಧ ಪಡುವಂತಹ ವಿಷಯವನ್ನು ಛಂದಸ್ಸು ನಿರ್ವಹಿಸ್ತದೆ ಅಂತ ನಾವು ಸ್ಥೂಲವಾಗಿ ಹೇಳಬಹುದು. ಈಗ ಇದನ್ನು ಕೆಲವು ಉದಾಹರಣೆಗಳಿಂದಾಗಿ ಎಲ್ಲ ನಾವು ಸ್ಪಷ್ಟಪಡಿಸಿಕೊಳ್ಬಹುದು. ಈಗ ಚಂಡೆ ಇರ್ತದೆ, ಡೋಲ್ ಇರ್ತದೆ, ಅಥವಾ ತಬಲ ಇರ್ತದೆ. ಕೇಳ್ತಾ ಇದೆಯಾ? ಹಾ ಸರಿ. ಈಗ ಉದಾಹರಣೆಗೆ ಚಂಡೆ ಇರ್ತದೆ, ಡೋಲ್ ಇರ್ತದೆ, ತಬಲ ಇರ್ತದೆ. ಇವುಗಳನ್ನು ನಾವು ಇವುಗಳ ಮೇಲೆ ಒಂದು ಕೋಲನ್ನು ಹಿಡ್ಕೊಂಡು ಹೇಗೆ ಬಾರಿಸಿದ್ರೂ ಶಬ್ದ ಬರ್ತದೆ. ಆದ್ರೆ ಹಾಗೆ ಬಂದ ಶಬ್ದ ಎಲ್ಲವೂ ನಮಗೆ ಶ್ರವಣಾನಂದವನ್ನು ಕೊಡುವುದಿಲ್ಲ. ಕೆಲವು ರೀತಿಯ ಶಬ್ದಗಳು ಮಾತ್ರ ನಮಗೆ ಖುಷಿ ಕೊಡ್ತದೆ. ಕೆಲವು ತಾಳಗಳಿರ್ಬಹುದು, ಅಥವಾ ಒಂದು ರೀತಿಯ ನುಡಿಸುವಿಕೆ, ಆ ರೀತಿಯಲ್ಲಿ ಚಂಡೆಯನ್ನು ತಬಲವನ್ನು ನುಡಿಸಿದ್ರೆ ಮಾತ್ರ ಅದು ನಮ್ಗೆ ಕಿವಿಗೆ ಹಿತವಾಗಿ ಕೇಳ್ತದೆ. ಒಂದು ನಾದಮಯತೆ ಅದರಲ್ಲಿ ನಮ್ಗೆ ಒಂದು ಆನಂದದ ಅನುಭೂತಿಯನ್ನು ಕೊಡ್ತದೆ ಅನ್ನೋದು ನಾವೆಲ್ಲ ಅನುಭವದಿಂದ ತಿಳಿದುಕೊಂಡಿರುವಂತಹ ವಿಷಯ. ಹೆಚ್ಚು ಕಮ್ಮಿ ಅದೇ ತರದ ವಿಷಯವನ್ನು ಛಂದಸ್ಸು ಕೂಡ ನಿಭಾಯಿಸ್ತದೆ ಅಂತ ನಾವು ಇಟ್ಟುಕೊಳ್ಬಹುದು. ಅಂದ್ರೆ ಈಗ ಅಕ್ಷರಗಳನ್ನು ನಾವು ಹೇಗೆ ಬೇಕಿದ್ರು ಬರಬಹುದು, ಬರೀಬಹುದು. ಆದ್ರೆ ಹಾಗೆ ಬರೆದದ್ದ ಅಕ್ಷರಗಳಿಗೆಲ್ಲ ಸೌಂದರ್ಯ ಇರುವುದಿಲ್ಲ. ಅಂದ್ರೆ ಒಂದು ಹಳೆ ಕಾಲದಲ್ಲಿ ನಾವು ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಮುದ್ರಣ ಇರಲಿಲ್ಲ. ಗಮಕಿಗಳು ವಾಚನ ಮಾಡ್ತಾ ಇದ್ರು, ಅಥವಾ ಗುರುಗಳು ಶಿಷ್ಯರಿಗೆ ವಾಚನ ಮಾಡ್ತಾ ಇದ್ರು, ಅಥವಾ ರಾಜರ ಆಸ್ಥಾನದಲ್ಲಿ ಕವಿಗಳು ಕವಿತೆಯನ್ನು ವಾಚನ ಮಾಡ್ತಾ ಇದ್ರು. ಓದುವ ಪದ್ಧತಿ ಇರಲಿಲ್ಲ. ಅದರಿಂದ ಕಿವಿಯ ಮೂಲಕವೇ ಕಾವ್ಯವು ಜನರಿಗೆ ತಲುಪ್ತಾ ಇತ್ತು. ಹೀಗಿರುವಾಗ ಅದು ಕೇಳಲಿಕ್ಕೆ ಕಿವಿಗೆ ಹಿತವಾಗಿದೆಯೇ ಎನ್ನುವುದು ಕೂಡ ಅತ್ಯಂತ ಮುಖ್ಯವಾದ ವಿಷಯವಾಗಿಯೇ ಬಂತು. ಆದ್ದರಿಂದ ಈ ಸೌಂದರ್ಯ ಅಂದ್ರೆ ಕಿವಿಗೆ ಕೇಳುವಾಗ ಅದು ಸುಂದರವಾಗಿ ಕಾಣಬೇಕಾದ್ರೆ ಏನಾಗಬೇಕು ಅನ್ನುವುದನ್ನು ತಿಳಿಸುವುದಕ್ಕಾಗಿ ಛಂದಶಾಸ್ತ್ರ ಹುಟ್ಟಿಕೊಂಡಿತ್ತು ಅಂತ ನಾವು ಒಂದು ಸ್ಥೂಲವಾಗಿ ಹೇಳಬಹುದು. ಈಗ ಅಕ್ಷರಗಳನ್ನು ನಾವು ಹೇಗೂ ಬರಿಬಹುದು. ಈಗ ಉದ್ದಕ್ಕೆ ಹೇಳ್ತಾ ಹೋಗ್ಬೋದು ಒಂದು ಅಕ್ಷರವನ್ನು, ಅಥವಾ ಕೆಲವು ರೀತಿಯ ಅಕ್ಷರಗಳನ್ನು ಒಂದರ ಜೊತೆ ಒಂದು ಮಿಳಿತ ಆಗುವ ಹಾಗೆ ಮಾಡಿ ಒಂದು ಮಿಶ್ರ ಮಾಡಿ ಹೇಳ್ಬೋದು. ಹೀಗೆಲ್ಲ ಹೇಳಿದಾಗ ಹೇಗೆ ಚಂಡೆ, ಮದ್ದಳೆ ಅಥವಾ ತಬಲಾಗಳಲ್ಲಿ ಕೆಲವು ರೀತಿಯಲ್ಲಿ ನುಡಿಸಿದ್ರೆ ಮಾತ್ರ ಸೌಂದರ್ಯ ಬರ್ತದೆಯೋ, ಹಾಗೆ ಅಕ್ಷರಗಳನ್ನು ಕೆಲವು ವಿನ್ಯಾಸಗಳಲ್ಲಿ ಜೋಡಿಸಿದ್ರೆ ಮಾತ್ರ, ಕೆಲವು ಸಂಯೋಜನೆಗಳಲ್ಲಿ ಮಾತ್ರ ಹೆಚ್ಚು ಸೌಂದರ್ಯ ಎದ್ದು ಕಾಣ್ತದೆ ಎನ್ನುವುದನ್ನು ಹಳಬರು ಪ್ರಯೋಗದಿಂದ ಕಂಡುಕೊಂಡಿದ್ದಾರೆ. ಹಾಗೆ ಅದನ್ನು ಹೇಗೆ ಜೋಡಿಸಬೇಕು, ಹೇಗೆ ಸಂಯೋಜಿಸಬೇಕು ಅಂತ ಹೇಳುವುದೇ ಛಂದಶಾಸ್ತ್ರದ ಕೆಲಸ. ಹಾಗೆ ಹೇಳಬೇಕಾದಾಗ ಕೆಲವು ಪರಿಭಾಷೆಗಳು ಬೇಕಾಗ್ತದೆ. ಅದಕ್ಕೆ ಲಘು ಮತ್ತೆ ಗುರು ಅಂತ ಒಂದು ಪರಿಭಾಷೆ ಮಾಡಿಕೊಂಡಿದ್ದಾರೆ. ಲಘು ಅಂತ ಹೇಳಿದ್ರೆ ಸಣ್ಣದು, ಗುರು ಅಂತ ಹೇಳಿದ್ರೆ ಸ್ವಲ್ಪ ಉದ್ದದ್ದು ಅನ್ನೋದು ಸ್ಥೂಲವಾದ ಅರ್ಥ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಗೆ ಹೇಳುದು ಅಂತ ಹೇಳಿದ್ರೆ, ಒಂದು ಚಿಟಿಕೆ ಹೊಡೆದಷ್ಟು ಸಮಯ ಬೇಕಾಗುದಾದ್ರೆ ಅದು ಲಘು, ಎರಡು ಚಿಟಿಕೆ ಎಷ್ಟು ಸಮಯ ಬೇಕಾಗುದಾದ್ರೆ ಅದು ಗುರು ಅಂತ ಹೇಳ್ತಾರೆ. ಕ ಅಂತ ಹೇಳಿಕ್ಕೆ ಸ್ವಲ್ಪ ಸಮಯ ಸಾಕು, ಅದು ಲಘು. ಕಾ ಅಂತ ಹೇಳಿಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕು, ಹೆಚ್ಚು ಎಳಿಬೇಕಾಗ್ತದೆ, ಅದು ಗುರು ಅಂತ ಹೀಗೆ ಇಟ್ಕೊಂಡಿದ್ದಾರೆ. ಈ ಲಘು ಗುರು ಮತ್ತೆ ಅಂತಹ ಲಘು ಗುರುಗಳನ್ನು ಒಂದು ಸೇರಿಸಿ ಒಂದು ಗುಂಪು ಮಾಡಿದ್ರೆ ಆ ಒಂದು ಅಕ್ಷರಗಳ ಗುಂಪನ್ನು ಗಣ ಅಂತ ಕರೀತಾರೆ. ಹೀಗೆ ಈ ಲಘು ಗುರು ಗಣ ಎಂಬ ಪರಿಭಾಷೆಗಳನ್ನು ಇಟ್ಟುಕೊಂಡು ಛಂದಸ್ಸಿನಲ್ಲಿ ಬೇರೆ ಬೇರೆ ನಿಯಮಗಳನ್ನೆಲ್ಲ ಹೇಳ್ತಾರೆ. ಭಾಮಿನಿ ಅಂತ ಹೇಳಿದ್ರೆ ಹೀಗಿರಬೇಕು, ಇಷ್ಟು ಅಕ್ಷರಗಳಿರಬೇಕು, ಇಷ್ಟು ಗಣಗಳು, ಈ ರೀತಿಯ ಗಣಗಳಿರಬೇಕು. ಶಾರ್ದೂಲ ವಿಕ್ರೀಡಿತ ಅಂದ್ರೆ ಹೀಗಿರಬೇಕು, ಸ್ರಗ್ಧರ ವೃತ್ತ ಅಂದ್ರೆ ಹಾಗಿರ್ಬೇಕು ಅಂತೆಲ್ಲ ಬೇರೆ ಬೇರೆ ನಿಯಮಗಳನ್ನೆಲ್ಲ ಹೇಳಿದ್ದಾರೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಅಕ್ಷರಗಳನ್ನು ಹೇಗೆ ಸಂಯೋಜನೆ ಮಾಡಿದ್ರೆ ಅದು ನಮ್ಮ ಕಿವಿಗೆ ಚಂದ ಕೇಳ್ತದೆ ಎನ್ನುವುದನ್ನು ತಿಳಿಸುವಂತಹ ಸೂತ್ರಗಳು. ಹಳಬರು ಮತ್ತೆ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು, ತಕ್ಕ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೂ ಇದನ್ನು ಪಾಲಿಸ್ತಾ ಇದ್ರು. ಮತ್ತೇನು ಅಂತ ಹೇಳಿದ್ರೆ, ಇದು ಬರೀ ಕವಿಗಳು ಮಾತ್ರ ಪ್ರಯೋಗಿಸುವುದು ಏನಲ್ಲ, ಜನಸಾಮಾನ್ಯರ ಮಾತಿನಲ್ಲಿಯೂ ಎಷ್ಟೋ ಸರ್ತಿ ಅಂತಹ ಛಂದಸ್ಸಿಗೆ ಅನುಗುಣವಾದ ಪ್ರಯೋಗಗಳೇ ಇರ್ತದೆ. ಇದಕ್ಕೆ ನಮ್ಮ ಶತಾವಧಾನಿ ಆರ್ ಗಣೇಶ್ ಅವರು
ಒಂದು ಉದಾಹರಣೆ ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ, ಈ ಘೋಷಣೆ ಕೂಗುವಾಗ ಧಿಕ್ಕಾರ ಧಿಕ್ಕಾರ ಭ್ರಷ್ಟ ನಾಯಕಗೆ ಧಿಕ್ಕಾರ ಅಂತ ಹೇಳ್ತಾರೆ ಜನರು. ಹಾಗೆ ಹೇಳುವಾಗ ನಾವು ಅದನ್ನು ಸೂಕ್ಷ್ಮವಾಗಿ ಅದಕ್ಕೆ ಕಿವಿಗೊಟ್ಟು ಕೇಳಿದ್ರೆ ಅದರಲ್ಲಿಯೂ ನಮಗೊಂದು ಒಂದು ನಡೆ ಕಾಣ್ತದೆ. ಧಿಕ್ಕಾರ ಧಿಕ್ಕಾರ ಭ್ರಷ್ಟ ನಾಯಕಕ್ಕೆ ಧಿಕ್ಕಾರ ಅಂತ ಹೇಳುವಾಗ ಡಮ್ 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 ಡಡನ್ ಡಡನ್ ಡನ್ ಡಮ್ 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 ಅಂತ ಹೇಳಿದಾಗ ಕೇಳ್ತದೆ. ಅದನ್ನೇ ನಾವು ಧಿಕ್ಕಾರವಿರಲಿ ಭ್ರಷ್ಟರಾದ ನಾಯಕರಿಗೆ ನಮ್ಮಿಂದ ಧಿಕ್ಕಾರವಿರಲಿ ಹಾಗೆ ಹೇಳಿದ್ರೆ ಇಷ್ಟು ಚಂದ ಕೇಳುದಿಲ್ಲ. ಆದ್ರೆ ಧಿಕ್ಕಾರ ಧಿಕ್ಕಾರ ಅಂತ ಹೇಳಿದ್ರೆ ಒಂದು ತಬಲ ನೋಡಿಸಿದಾಗ ಅದರಲ್ಲಿ ಒಂದು ನಾದ, ಅದರಲ್ಲಿ ಒಂದು ಗತಿ ಸೌಂದರ್ಯ ನಮ್ಗೆ ಕಾಣ್ತದೆ. ಅದೇ ರೀತಿ ಅವರು ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು ಅಂತ ಇನ್ನೊಂದು ಉದಾಹರಣೆ ಶತವಾದಾನಿಗಳು ಕೊಟ್ಟದ್ದು. ಅದರಲ್ಲಿ ಹಾಗೆ ಸ್ಪಷ್ಟವಾಗಿ ನಮ್ಗೊಂದು ಲಯ ಕಾಣ್ತದೆ. ಬೇಕೇ ಬೇಕು ನ್ಯಾಯ ಬೇಕು ಅಂತ ಹೇಳುವಾಗ ಡಮ್ 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 ಟಕ ಟಕ ಡಮ್ 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 ಟಕ ಟಕ ಡಮ್ ಡಮ್ ಅಂತ ಆ ರೀತಿಯಲ್ಲಿ ಕೇಳ್ತದೆ. ಅದನ್ನ ನಾವು ಮಾತ್ರೆಗಳ ಲೆಕ್ಕದಲ್ಲಿ ನೋಡಿದ್ರು ಕೂಡ ಅದರಲ್ಲಿ ಒಂದು ಮಾತ್ರೆಯ ಗತಿ ಎಲ್ಲ ಗತಿ ಸೌಂದರ್ಯ ಎಲ್ಲ ನಮ್ಗೆ ಕಾಣ್ತದೆ. ಹೀಗೆ ಜನರು ಮಾತಾಡುವಾಗಲೂ ಅವರೇನು ಕಾವ್ಯ ಬರೆಯುವುದಲ್ಲ, ಬೇಕೇ ಬೇಕು ನ್ಯಾಯ ಬೇಕು ಅಂತ ಹೇಳುವಾಗ ಆಗ್ಲೂ ಕೂಡ ಈ ರೀತಿಯ ಛಂದಸ್ಸಿಗೆ ಅನುಗುಣವಾಗಿ ಇರುವಂತಹ ಸುಂದರವಾದ ಪ್ರಯೋಗಗಳನ್ನೇ ಜನಸಾಮಾನ್ಯರು ಕೂಡ ಮಾಡ್ತಾರೆ ಅನ್ನೋದನ್ನು ಶತವಾದಾನಿಗಳು ಆ ಉದಾಹರಣೆಯ ಮೂಲಕ ಹೇಳಿದ್ದು. ಹಾಗಿರುವಾಗ ಈಗ ಲಘುಗಳು ಗುರುಗಳು ಎಲ್ಲ ಇರ್ತದೆ ಅಂತ ಹೇಳಿದ್ದಾಯ್ತು. ಈ ಗುರುಗಳು ಯಾವುದು ಅನ್ನೋದಕ್ಕೂ ನಿಯಮಗಳನ್ನೆಲ್ಲ ಮಾಡಿದ್ದಾರೆ. ಸಾಧಾರಣವಾಗಿ ದೀರ್ಘಾಕ್ಷರ ಇದ್ರೆ ಗುರು, ಯಾಕೆ ದೀರ್ಘವನ್ನು ನಾವು ಎಳೆದು ಹೇಳಬೇಕಾಗ್ತದೆ ಅದರಿಂದ ಅದು ಗುರು, ಅದಕ್ಕೆ ಹೆಚ್ಚು ಸಮಯ ಬೇಕು, ಎರಡು ಚಿಟಿಕೆ ಎಷ್ಟು ಸಮಯ ಬೇಕು. ಹಾಗೆ ಒತ್ತಕ್ಷರ ಇದ್ರೂ ಒತ್ತಕ್ಷರಕ್ಕೆ ಹೆಚ್ಚು ಸಮಯ ಬೇಕಾಗುವುದರಿಂದ ಗುರು ಬೇಕು ಅಂತ ನಿಯಮಗಳನ್ನು ಮಾಡಿದ್ದಾರೆ. ಮತ್ತೆ ಅನುಸ್ವಾರ ವಿಸರ್ಗ ಎಲ್ಲ ಇದ್ರೂ ಅದನ್ನು ದೀರ್ಘ ಅಂತ ಲೆಕ್ಕ ಇಡ್ತಾರೆ. ನಮ್ಗದು ಅದಕ್ಕೇನು ವ್ಯಾಕರಣ ಗೊತ್ತಿರಬೇಕು ಅಂತಲ್ಲ, ಸಹಜವಾಗಿಯೇ ಗೊತ್ತಾಗ್ತದೆ ನಮ್ಗೆ. ಕ ಅಂತ ಹೇಳುವುದಕ್ಕಿಂತ ಕಹ ಅಂತ ಹೇಳಲಿಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕು, ಕಂ ಅಂತ ಹೇಳಲಿಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕು. ಆದ್ರಿಂದ ಅವುಗಳು ದೀರ್ಘ ಆಗಬೇಕು ಅನ್ನೋದೆಲ್ಲ ನಮ್ಗೆ ಸ್ಪಷ್ಟವಾಗಿ ಇದೆ. ಆಮೇಲೆ ಒತ್ತಕ್ಷರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಷ್ಟು ಸುಲಭಕ್ಕೆ ಅರ್ಥ ಆಗದಂತ ಒಂದು ನಿಯಮವನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಒಂದು ಪದದಲ್ಲಿ ಈಗ ಮೂರನೇ ಅಕ್ಷರದಲ್ಲಿ ಒತ್ತಿದ್ರೆ ಎರಡನೇ ಅಕ್ಷರವನ್ನು ಗುರು ಅಂತ ತಕೊಳ್ಬೇಕು ಅಂತ. ಅಂದ್ರೆ ಒಂದು ಅಕ್ಷರದಲ್ಲಿ ಒತ್ತಿದ್ರೆ ಅದರ ಹಿಂದಿನ ಅಕ್ಷರವನ್ನು ನಾವು ಗುರು ಅಂತ ಲೆಕ್ಕಕ್ಕೆ ತಕೊಳ್ಬೇಕು ಅಂತ ಛಂದಸ್ಸಿನಲ್ಲಿ ಒಂದು ನಿಯಮ. ಇದ್ಯಾಕಪ್ಪ ಈ ರೀತಿ ಒಂದು ವಿಚಿತ್ರ ನಿಯಮ ಮಾಡಿದ್ದಾರೆ, ಒತ್ತಿರುವ ಅಕ್ಷರದಲ್ಲಿ ಅಲ್ವಾ ಗುರು ಅಲ್ಲಿರ್ಬೇಕಾದದ್ದಲ್ವಾ ಅಂತ ನಮಗೊಂದು ಪ್ರಶ್ನೆ ಬರಬಹುದು, ಆ ಒಂದು ಜಿಜ್ಞಾಸೆ ಮೂಡಬಹುದು. ಇದಕ್ಕೆ ನನಗೆ ಉತ್ತರ ಸಿಕ್ಕಿದ್ದು ಸೇಡಿಯಾಪ ಕೃಷ್ಣ ಭಟ್ಟರ ಛಂದೋಗತಿ ಅನ್ನೋ ಒಂದು ಪುಸ್ತಕದಲ್ಲಿ. ಅದೊಂದು ಅದ್ಭುತವಾದ ಪುಸ್ತಕ, ಛಂದೋಗತಿ ಅಂತ ಸೇಡಿಯಾಪ ಕೃಷ್ಣ ಭಟ್ಟರು ಬರೆದದ್ದು. ಅದರಲ್ಲಿ ಅವರು ನಿಜವಾಗಿ ದ್ವಿತ್ವ ಶಿಥಿಲ ದ್ವಿತ್ವ ಇದರ ಬಗ್ಗೆ ಎಲ್ಲ ಹೇಳಿದ್ದಲ್ಲ, ಅವರು ಇಂಗ್ಲಿಷ್ನಲ್ಲಿ ಬರುವ ಆಕ್ಸೆಂಟ್ ಸ್ಟ್ರೆಸ್ ಈ ಕಾನ್ಸೆಪ್ಟ್ಗಳ ಬಗ್ಗೆ ಮಾತಾಡ್ತಾ ಸೇಡಿಯಾಪ ಕೃಷ್ಣ ಭಟ್ರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಈಗ ಬೆಟ್ಟ ಅಂತ ನಾವು ಬರೀತೇವೆ, ಅದನ್ನ ನಾವು ಹೇಗೆ ಬರೀತೇವೆ, ಬೇ ಅಂತ ಬರೀತೇವೆ, ಟಾ ಅಂತ ಬರೀತೇವೆ, ಆಮೇಲೆ ಆ ಟಾದ ಅಡಿಯಲ್ಲಿ ಒಂದು ಟಾ ಒತ್ತ ಅನ್ನು ಕೊಡ್ತೇವೆ, ಅಂದ್ರೆ ಬೇ ಟಾ ಅನ್ನುವ ಹಾಗೆ ಬರೀತೇವೆ. ಆದರೆ ಹಾಗೆ ಬರೆದರೂ ನಾವು ಅದನ್ನು ಉಚ್ಚರಿಸುವುದು ಮಾತ್ರ ಹಾಗಲ್ಲ, ಬರೆದ ಹಾಗೆ ಉಚ್ಚರಿಸುವುದಾದ್ರೆ ಹೇಗಾಗಬೇಕಿತ್ತು, ಬೇ ಅಂತ ಹೇಳಿ ಸ್ವಲ್ಪ ನಿಲ್ಲಿಸಿ ಟಾ ಅಂತ ಒತ್ತಿ ಹೇಳಬೇಕಾಗಿತ್ತು. ಆದ್ರೆ ನಾವು ಹೇಳುದು ನಿಜವಾಗಿ ಹಾಗಲ್ಲ, ನಾವು ಹೇಳುದು ಹೇಗೆ ಅಂತ ಹೇಳಿದ್ರೆ, ಆ ಟಾದ ಅಡಿಗೆ ಟಾ ಒತ್ತಿದೆ ಅಲ್ಲ, ಅದರಲ್ಲಿರುವ ಅರ್ಧ ಟಾವನ್ನು ಹಿಂದಿನ ಬೇಯೊಟ್ಟಿಗೆ ಸೇರಿಸಿಕೊಳ್ತೇವೆ, ಅಂದ್ರೆ ಬೆಟ್ ಟಾ ಅಂತ. ಹಾಗೆ ಬರೆಯುವುದು ಬೇ ಪ್ರತ್ಯೇಕ, ಟ ಮತ್ತೆ ಟ ಒತ್ತು ಒಟ್ಟಿಗೆ, ಆದ್ರೆ ಹೇಳುದು ಹಾಗಲ್ಲ, ಬೆಟ್ ಅಷ್ಟನ್ನು ಒಟ್ಟಿಗೆ ಹೇಳುದು, ಟವನ್ನು ಒಟ್ಟಿಗೆ ಹೇಳುದು. ಹಾಗೆ ಅಕ್ಕ ಅಂತ ಇದ್ರು ನಾವು ಅದನ್ನು ಹೇಳುದು ಅಕ್ ಕ ಅನ್ನುವ ಹಾಗೆ, ಅಂದ್ರೆ ಈ ಅರ್ಧಾಕ್ಷರ ಹಿಂದಿನ ಅಕ್ಷರದ ಒಟ್ಟಿಗೆ ಉಚ್ಚರಿಸಲ್ಪಡುವುದರಿಂದಾಗಿ ಆ ಹಿಂದಿನ ಅಕ್ಷರವನ್ನೇ ಗುರು ಅಂತ ತಗೊಳ್ಬೇಕು ಅಂತ ಹೇಳುದು. ನಾವು ಈ ಚಲನೆಯನ್ನೆಲ್ಲ ನೋಡುವಾಗ ಸ್ಲೋ ಮೋಷನ್ ಅಂತ ಹೇಳ್ತೇವೆ, ಹಾಗೆ ನಾವು ಉಚ್ಚರಿಸುವುದನ್ನು ನಾವು ಒಂದು ರೀತಿ ಸ್ಲೋ ಮೋಷನ್ನಿನ ರೀತಿಯಲ್ಲಿ ನೋಡಿದ್ರೆ, ಅಂದ್ರೆ ನಿಧಾನಕ್ಕೆ ನಿಲ್ಲಿಸಿ ವಿಶ್ಲೇಷಣೆ ಮಾಡಿ ನೋಡಿದ್ರೆ ಸೇಡಿಯಪ್ಪ ಅವರು ಹೇಳಿದ್ದು ಸರಿ ಅಂತ ನಮ್ಗೆ ಗೊತ್ತಾಗ್ತದೆ. ಅಕ್ಕ ಅಂತ ಇದ್ರು ಅದನ್ನು ಬರೆಯುವಾಗ ನಾವು ಹೇಗೆ ಬರೆಯುವುದು, ಅ ಆಮೇಲೆ ಒಂದು ಗ್ಯಾಪ್, ಅದಾದ್ಮೇಲೆ ಕ, ಆದ್ರೆ ಅದನ್ನ ನಾವು ಹೇಳುವಾಗ ಅಕ್ ಕ ಅಂತ ಹೇಳುದು. ಅದು ನಾವು ವೇಗವಾಗಿ ಉಚ್ಚರಿಸುವ ಕಾರಣದಿಂದಾಗಿ ಅದು ಆಗಿದೆ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಆದ್ರೆ ಅದನ್ನು ನಾವು ನಿಧಾನ ಮಾಡಿ ನಿಲ್ಲಿಸಿ ವಿಶ್ಲೇಷಣೆ ಮಾಡಿ ನೋಡಿದ್ರೆ ಆ ಉಚ್ಚಾರಣೆ ಆಗಿದೆ ಅಂತ ಗೊತ್ತಾಗ್ತದೆ. ಪಕ್ಕನೆ ಹೇಳುವುದರಿಂದಾಗಿ ಬೇಗ ಹೇಳುವಾಗ ಅದು ನಮ್ಗೆ ಅದರ ಅನುಭವ ಗೊತ್ತಾಗುದಿಲ್ಲ, ನಿಜವಾಗಿ ಅದು ಹೇಗೆ ಉಚ್ಚರಿಸಲ್ಪಡ್ತಾ ಇದೆ ಅಂತ. ಇದನ್ನು ನಮ್ಮ ಛಂದಶಾಸ್ತ್ರಜ್ಞರು ಗಮನಿಸಿದ್ದರಿಂದಾಗಿ ಒತ್ತಕ್ಷರ ಇದ್ರೆ ಆ ಒತ್ತು ಹಿಂದಿನ ಅಕ್ಷರದ ಮೇಲೆ ಬೀಳ್ತದೆ ಅಂತ ಹೇಳಿದ್ದಾರೆ. ನಾನು ಮೊದಲೊಂದ್ಸತಿ ತಮಾಷೆಯ ಉದಾಹರಣೆಯನ್ನು ಕೊಟ್ಟಿದ್ದೆ, ಈ ಸಿಟಿ ಬಸ್ಸಿನಲ್ಲಿ ಎಲ್ಲ ತುಂಬಾ ರಶ್ ಇದ್ರೆ ಈ ಮುಂದೆ ನಿಂತವರ ಭಾರ ಹಿಂದೆ ನಿಂತವರ ಮೇಲೆ ಬೀಳ್ತದೆ ಅಂತ.
ಹಾಗೆ ಈ ಒತ್ತಕ್ಷರದ ವಿಷಯದಲ್ಲಿ ಕೂಡ ಅದನ್ನು ನಾನು ಉಪತ್ಮಾನ್ಯ ಮತ್ತು ಜಿಹ್ವಾ ಮೌಲ್ಯಗಳ ಬಗ್ಗೆ ಹೇಳುವಾಗ ಹೇಳಿದ್ದೆ. ಇಲ್ಲಿಯೂ ಹಾಗೆ ಆಗ್ತದೆ ಅಂತ ಹೇಳಬಹುದು. ಒತ್ತಕ್ಷರ ಇದ್ದಾಗ ಅದರ ಭಾರ ಸ್ವಲ್ಪ ಒಂದು ಅರ್ಧ ಭಾರ ಹಿಂದಿನ ಅಕ್ಷರದ ಮೇಲೆ ಬೀಳ್ತದೆ, ಆದ್ರಿಂದ ಅದನ್ನು ಗುರು ಅಂತ ಛಂದಸ್ಸಿನಲ್ಲಿ ಹೇಳ್ತಾರೆ ಅಂತ ನಾವು ತಿಳಿದುಕೊಳ್ಬೇಕು. ಈ ಒತ್ತಕ್ಷರವನ್ನು ದ್ವಿತ್ವ ಅಂತಲೂ ಕೂಡ ಕರೀತಾರೆ, ಸಂಯುಕ್ತಾಕ್ಷರ ಅಂತಲೂ ಹೇಳ್ತಾರೆ. ಸಂಯುಕ್ತ ಅಂತ ಹೇಳೋದು ಯಾಕೆ, ಎರಡು ಅಕ್ಷರಗಳು ಸೇರಿಕೊಂಡಿದೆ ಎಂಬುದರಿಂದಾಗಿ. ದ್ವಿತ್ವ ಅಂತ ಹೇಳೋದು ಯಾಕೆ, ದ್ವಿ ಅಂದ್ರೆ ಎರಡು ಅಂದ್ರೆ ಎರಡು ಅಕ್ಷರಗಳು ಒಟ್ಟಿಗೆ ಸೇರಿದೆ ಅಂದ್ರೆ ಒತ್ತಿ ಒತ್ತು ಅಂತ ಹೇಳಿದ್ರೆ ಏನೀಗ ಅಕ್ಕ ಅಂದ್ರೆ ಏನು, ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ ಅಂದ್ರೆ ಕ ಪ್ಲಸ್ ಕ ಅಂತ ಎರಡು ವ್ಯಂಜನಗಳಿದೆ, ಅದಾದ್ಮೇಲೆ ಒಂದು ಸ್ವರ ಇದೆ ಅಂದ್ರೆ ಆ ಎರಡಿರುವುದರಿಂದ ದ್ವಿ ಎರಡಿರುವುದರಿಂದಾಗಿ ಅದನ್ನು ದ್ವಿತ್ವ ಅಂತ ಕೂಡ ಹೇಳ್ತಾರೆ ಒತ್ತಕ್ಷರವನ್ನು. ಆದ್ರೆ ಎರಡೇ ಇರಬೇಕು ಅಂತ ಇಲ್ಲ, ಅವತ್ತು ಪಾದೆಕಲ್ಲು ಸರ್ ಹೇಳಿದಾಗ ಇನ್ನೂ ಹೆಚ್ಚು ಕೂಡ ಇರಬಹುದು, ಮೂರು ಇರುವ ಸಾಧ್ಯತೆ ಇದೆ ಒತ್ತಿನಲ್ಲಿ. ಆದ್ರೆ ಸಾಧಾರಣವಾಗಿ ಎರಡಿರುವುದರಿಂದಾಗಿ ಆ ಒತ್ತಕ್ಷರಕ್ಕೆ ದ್ವಿತ್ವ ಎಂಬ ಹೆಸರು ಕೂಡ ಇದೆ. ಈ ಶಿಥಿಲ ದ್ವಿತ್ವ ಅನ್ನೋದು ಈಗ ನಾವು ಹೇಳಿದಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ನಿಯಮ. ಶಿಥಿಲ ಅಂತ ಹೇಳಿದ್ರೆ ಸಡಿಲ, ನಾವು ಲೂಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೇವಲ್ಲ ಆ ರೀತಿ ತಿಳ್ಕೊಳ್ಬಹುದು. ಶಿಥಿಲ ದ್ವಿತ್ವ ಅಂತ ಹೇಳಿದ್ರೆ ದ್ವಿತ್ವ ಇದೆ ನೋಡ್ಲಿಕ್ಕೆ, ನಮ್ಗೆ ಅಕ್ಷರ ರೂಪದಲ್ಲಿ ಲಿಪಿಯಾಗಿ ಬರೆದಾಗ ದ್ವಿತ್ವ ಇದೆ, ಒತ್ತಕ್ಷರ ಇದೆ, ಆದ್ರೆ ಉಚ್ಚರಿಸುವಾಗ ಆ ಒತ್ತು ಅಷ್ಟು ಇಲ್ಲವೇನೋ ಎನ್ನುವ ಹಾಗೆ ನಾವು ಅದನ್ನು ಸ್ವಲ್ಪ ಹಾರಿಸಿ ಸ್ವಲ್ಪ ತೇಲಿಸಿ ಸ್ವಲ್ಪ ಲಘುವಾಗಿಸಿ ಉಚ್ಚರಿಸ್ತೇವೆ ಅನ್ನೋದು ಇಲ್ಲಿರುವ ವಿಷಯ. ಹೀಗೆ ಯಾಕೆ ಮಾಡುದು ಅಂತ ಹೇಳಿದ್ರೆ, ಛಂದಸ್ಸು ಬರೆಯುವಾಗ ಇದು ಬರೆಯುವಾಗ ನಮ್ಮವ್ರು ನಾನು ಆಗ್ಲೇ ಹೇಳಿದಾಗ ಹಿಂದಿನವರು ಸರಿಯಾಗಿ ಅದರ ಮಾತ್ರೆ ಲಘು ಗುರು ಗಣ ಈ ನಿಯಮಗಳನ್ನೆಲ್ಲ ಸರಿಯಾಗಿ ಪಾಲಿಸಿಯೇ ನಮ್ಮ ಹಳಬರು ಬರೀತಾ ಇದ್ದದ್ರಿಂದ ಕೆಲವು ತೊಡಕುಗಳಾಗ್ತಾ ಇತ್ತು. ಕೆಲವು ಕಡೆಯಲ್ಲಿ ಇಂಥ ಶಬ್ದವೇ ಹಾಕಿದ್ರೆ ಒಳ್ಳೇದು ಅಂತ ಇರ್ತದೆ, ಆದ್ರೆ ಅಂತ ಶಬ್ದ ಹಾಕುವಾಗ ಮಾತ್ರೆಗಳ ಲೆಕ್ಕ ಸರಿಯಾಗುವುದಿಲ್ಲ. ಅಂತಲ್ಲೆಲ್ಲ ಏನ್ ಮಾಡುದು ಅಂತ ಹೇಳಿದ್ರೆ, ಒಂದೊಂದು ಸರ್ತಿ ಆ ಒಂದು ಒತ್ತಕ್ಷರ ಇದ್ದಾಗ ಆ ಒತ್ತನ್ನು ಸ್ವಲ್ಪ ತೇಲಿಸಿದ್ರೆ ಹಿಂದಿನ ಅಕ್ಷರ ಗುರು ಆಗಬೇಕಾಗಿಲ್ಲ, ಅದನ್ನು ಲಘು ಅಂತಲೇ ಮಾಡಬಹುದು ಅಂತ. ಒತ್ತಕ್ಷರ ಇದ್ದಾಗಲೂ ಆ ಒತ್ತನ್ನು ನಾವು ಹೆಚ್ಚು ಒತ್ತದೆ ಉಪಯೋಗಿಸಿದ್ರೆ ಹಾಗಾದ್ರೆ ಭಾರ ಬೀಳುದಿಲ್ಲ ಅಲ್ಲ. ಒತ್ತನ್ನೇ ನಾವು ಹಗುರ ಮಾಡಿಬಿಟ್ರೆ ಭಾರ ಹಿಂದಿನದ್ರ ಮೇಲೆ ಬೀಳೋ ಪ್ರಶ್ನೆ ಇಲ್ಲ, ಅದನ್ನು ಸ್ವಲ್ಪ ತೇಲಿಸಿ ಹೇಳಿದ್ರೆ. ಆಗ ನಾವು ಹಿಂದಿನ ಅಕ್ಷರವನ್ನು ಗುರು ಮಾಡಬೇಕಾದ ಅಗತ್ಯವೂ ಇಲ್ಲ. ಆಗ ಈ ಇಷ್ಟೇ ಒಂದು ಸಾಲಿನಲ್ಲಿ ಇಷ್ಟೇ ಮಾತ್ರೆ ಬರಬೇಕು ಅಂತ ಲೆಕ್ಕಾಚಾರ ಇದೆ, ಅದು ಸರಿಯಾಗ್ತದೆ ಎಂಬ ಕಾರಣಕ್ಕೆ ಇದನ್ನು ಹೇಳಿದ್ದು. ಮತ್ತೆ ಛಂದಸ್ಸಿನಲ್ಲಿ ಏನು ಅಂತ ಹೇಳಿದ್ರೆ ಅಂತ ಲೆಕ್ಕಾಚಾರಗಳನ್ನೆಲ್ಲ ಮಾಡ್ತಾರೆ. ಈಗ ನಾವೇನು ಅಂತ ಹೇಳಿದ್ರೆ ಒಂದು ಸಾಲಿನಲ್ಲಿ ನಾವು 60 ಅಕ್ಷರ 100 ಅಕ್ಷರ 120 ಅಕ್ಷರವೂ ಬರಿಬಾರ್ದು ಅಂತ ಏನಿಲ್ಲ. ಅಥವಾ ಒಂದು ಸಾಲಿನಲ್ಲಿ ಎರಡೇ ಅಕ್ಷರ ಹಾಗೂ ಬರಿಬಹುದು, ಎರಡೆರಡೆರಡು ಅಕ್ಷರದೇ ಒಂದೊಂದು ಸಾಲು ಹಾಗೂ ಬರಿಬಹುದು. ಆದ್ರೆ ಹಾಗೆ ಬರೆದ್ರೆ ಅಷ್ಟು ಚಂದ ಕಾಣುವುದಿಲ್ಲ, ಅಷ್ಟು ಉಚಿತವಲ್ಲ ಎಂಬ ದೃಷ್ಟಿಯಿಂದ ನಮ್ಮವರು ಬೇರೆ ಬೇರೆ ಛಂದೋ ಪ್ರಕಾರಗಳನ್ನೆಲ್ಲ ಹೇಳಿದ್ದಾರೆ. ಬೇರೆ 5-6 ಷಟ್ಪದಿಗಳಿದೆ, ಕಂದ ಪದ್ಯ ಇದೆ, ಉತ್ಪಲ ಮಾಲೆ ಇದೆ, ಚಂಪಕ ಮಾಲೆ ಇದೆ, ಇದೆಲ್ಲ ಒಂದು 15 ಅಕ್ಷರ ಇದ್ರೆ ಒಳ್ಳೇದು, 20 ಅಕ್ಷರ ಇದ್ರೆ ಒಳ್ಳೇದು, 18 ಅಕ್ಷರ ಇದ್ರೆ ಒಳ್ಳೇದು. ಹೀಗೆ ಇದು ಪ್ರಯೋಗದಿಂದ ಜನರು ಕಂಡುಕೊಂಡಿದ್ದಾರೆ. ಒಂದು ಸಾಲಿನಲ್ಲಿ ಸಾಧಾರಣ ಎಷ್ಟು ಅಕ್ಷರಗಳಿದ್ರೆ ಒಳ್ಳೇದು, ಆಮೇಲೆ ಆ ಅಷ್ಟು ಅಕ್ಷರಗಳಲ್ಲಿ ಎಷ್ಟು ಲಘು ಬಂದ್ರೆ ಒಳ್ಳೇದು, ಎಷ್ಟು ಗುರು ಬಂದ್ರೆ ಒಳ್ಳೇದು, ಎಷ್ಟು ಎಳೆದ್ರೆ ಒಳ್ಳೇದು, ಎಷ್ಟು ಒತ್ತಿದ್ರೆ ಒಳ್ಳೇದು ಅನ್ನೋದೆಲ್ಲ ಒಂದು ಸಾಧಾರಣವಾಗಿ ಕೇಳಿ 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 ಪ್ರಯೋಗದಿಂದ ತಿಳಿದುಕೊಂಡು ಇದನ್ನೆಲ್ಲ ನಾವು ಪ್ರಮುಖವಾಗಿ ಒಂದು 15-20 ತರದ ಛಂದೋ ಪ್ರಕಾರಗಳನ್ನೆಲ್ಲ ಹಳಬರು ಹೇಳಿದ್ದಾರೆ. ಹಾಗೆ ಆ ಛಂದೋ ಪ್ರಕಾರಗಳಲ್ಲಿ ನಿಯಮಗಳನ್ನು ಪಾಲಿಸುವಾಗ ಇಲ್ಲಿ ಗುರು ಬರಬೇಕು ಎಂಬ ನಿಯಮವನ್ನು ಹೇಳುವಾಗ ಅಲ್ಲಿ ಈ ನಮ್ಮ ಶಿಥಿಲ ದ್ವಿತ್ವದ ಕಾನ್ಸೆಪ್ಟ್ ಬರುವಂತದ್ದು. ಹೀಗೆ ಶಿಥಿಲ ದ್ವಿತ್ವ ಅಂತ ಹೇಳಿದ್ರೆ ಒತ್ತಕ್ಷರ ಇರ್ತದೆ, ಆದ್ರೆ ಒತ್ತಕ್ಷರ ಇದ್ದರೂ ಅದರ ಹಿಂದಿನ ಅಕ್ಷರಕ್ಕೆ ಭಾರ ಬೀಳುವುದಿಲ್ಲ, ಆದ್ರಿಂದ ಅದನ್ನು ಗುರುವಾಗಿ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗಿ ಇಲ್ಲ ಎಂಬುದು ಇದರಲ್ಲಿ ಇರುವಂತಹ ಸ್ಥೂಲವಾದ ತತ್ವ. ಆಮೇಲೆ ಇದು ಏನೇ ಆದ್ರೂ ಏನೇ ನಿಯಮಗಳೆಲ್ಲ ಇದ್ರು ಇದು ಕಡೆಗೂ ಏನಾಗ್ತದೆ ಅಂತ ಹೇಳಿದ್ರೆ, ಕವಿಗಳು ಅದರ ಔಚಿತ್ಯವನ್ನು ಅರಿತು ಪ್ರಯೋಗಿಸಬೇಕಾಗ್ತದೆ. ಈಗ ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಬಹುದು. ಉದಾಹರಣೆಗೆ ಕುಮಾರವ್ಯಾಸನ ಅತ್ಯಂತ ಒಂದು ಫೇಮಸ್ ಸಾಲು, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಮಂತ್ರಿಗಳಿಗೆ ಬುದ್ಧಿಗುಣ, ಹಾಗೆಲ್ಲ ಇದೆಯಲ್ಲ. ಅದರಲ್ಲಿ ನಾವು ಅದು ಭಾಮಿನಿ ಷಟ್ಪದಿಯಲ್ಲಿ ಇದೆ. ಭಾಮಿನಿ ಷಟ್ಪದಿಯಲ್ಲಿ ಏನಾಗಬೇಕು, 3-4 3-4 ಹೀಗೆ ಅದರ ಓಟ, ಅದರ 3 ಮಾತ್ರೆಗಳೊಂದು ಬರಬೇಕು, 4 ಮಾತ್ರೆಗಳೊಂದು ಬರಬೇಕು, 3 ಬರಬೇಕು 4 ಬರಬೇಕು, ಆ ರೀತಿ ಓಟ, ತಕ್ಕಿಟ ತಕ್ಕ ದಿಮ್ಮಿ ತಕ್ಕಿಟ ತಕ್ಕ ದಿಮ್ಮಿ, ಆ ರೀತಿಯಲ್ಲಿ ಅದರ ನಡೆ, ಭಾಮಿನಿ ಷಟ್ಪದಿಯ ನಡೆ. ಆ ರೀತಿಯಲ್ಲಿ ಲೆಕ್ಕ ಹಾಕಿದ್ರೆ ಈಗ ಅರಸುಗಳಿಗೆ ವೀರ ದ್ವಿಜರಿಗೆ ಅನ್ನೋದು ಒಂದು ಸಾಲಿನಲ್ಲಿ ಬರ್ತದೆ. ಎಷ್ಟು ಮಾತ್ರೆಗಳು ಅಂತ ಲೆಕ್ಕ ಹಾಕಿದ್ರೆ ಅರಸು 3 ಆಯ್ತಾ, ಗಳಿಗೀದು 4 ಆಯ್ತಾ, ಅಲ್ಲಿಗೆ 3-4 ಆಯ್ತು. ಆಮೇಲೆ ವೀರ, ವಿ ಅನ್ನೋ ದೀರ್ಘ ಆದ್ರಿಂದ 2, ವೀರ ಅಂತ ಹೇಳಿದ್ರೆ 3 ಆಯ್ತು. ಆಮೇಲೆ ದ್ವಿಜರಿಗೆ ಅಂತ ಹೇಳಿದ್ರೆ ಎಷ್ಟಾಯ್ತು, 4 ಆಯ್ತು. ಈಗ ದ್ವಿಜರಿಗೆ ಅಂತ ಹೇಳುವಾಗ 4 ಆದ್ರೂ ಆ ದೀಗೆ ಒಂದು ಒತ್ತಿದೆ ನೋಡಿ, ದ್ವಿಜರಿಗೆ ದಾಕೆ ಒಂದು ವಾವತ್ತಿದೆ ಅಲ್ಲ. ಹೀಗೆ ಮಾಡಿದ್ರೆ ಮಾತ್ರೆಗಳ ಲೆಕ್ಕ ದಡಬಡ ಆಗುದಿಲ್ವೇ, ಮಾತ್ರೆಗಳ ಲೆಕ್ಕ ಹೆಚ್ಚು ಕಮ್ಮಿ ಆಗುದಿಲ್ವೇ ಅಂತ ಹೇಳಿದ್ರೆ ಅದು ಹಾಗಲ್ಲ. ಅದನ್ನು ಓದುವುದು ಹೇಗೆ, ಅರಸುಗಳಿಗಿದು ವೀರದ್ವಿಜರಿಗೆ ಅಂತ ನಾವು ಓದುದಲ್ಲ, ಅರಸುಗಳಿಗಿದು ವೀರದ್ವಿಜರಿಗೆ ಹಾಗೆ ಓದುದಲ್ಲ,
ಅರಸುಗಳಿಗಿದು ವೀರ ಅಂತ ಹೇಳಿದಲ್ಲಿಗೆ ಒಂದು ಪಾಸ್, ಒಂದು ನಿಲುಗಡೆ ಬರ್ತದೆ. ಆ ಅರಸುಗಳಿಗಿದು ವೀರ ಅನ್ನೋದು ಒಂದು ಯೂನಿಟ್. ಅದಾದ್ಮೇಲೆ ದ್ವಿಜರಿಗೆ ಪರಮವೇದ ಸ್ವಾರ, ಅದಷ್ಟು ಒಟ್ಟಿಗೆ ಬರುವಂತದ್ದು. ಆದ್ರಿಂದ ಈ ಅರಸುಗಳಿಗಿದು ವೀರ ಅಂತ ಹೇಳಿದ ಮೇಲೆ ಒಂದು ಅಲ್ಪ ವಿರಾಮ ಇರೋದ್ರಿಂದಾಗಿ ಈ ದ್ವಿಜರಿಗೆಯಲ್ಲಿರುವ ಒತ್ತು ಆ ಹಿಂದಿನ ಅಕ್ಷರದ ಮೇಲೆ ಬೀಳುವುದಿಲ್ಲ. ಯಾಕಂದ್ರೆ ನಡುವೆ ಒಂದು ಗ್ಯಾಪ್ ಇದೆ ಅಲ್ಲ, ಹಾಗೆ ಗ್ಯಾಪ್ ಇರೋದ್ರಿಂದ ಈ ಇದನ್ನು ಒತ್ತುವ ಭಾರ ಆ ಹಿಂದಿನ ಅಕ್ಷರದ ಮೇಲೆ ಬೀಳುವುದಿಲ್ಲ. ದ್ವಿಜರಿಗೆ ಅಂತ ಹೇಳುವಾಗ ಆ ದ್ವಿಜರಿಗೆಯಲ್ಲಿರುವ ಅವನು ಸ್ವಲ್ಪ ತೇಲಿಸಿ ಫಾಸ್ಟ್ ಓದಿದ್ರೆ ಸರಿ ಆಗ್ತದೆ ಲೆಕ್ಕ. ಹಾಗಾಗಿ ದ್ವಿಜರಿಗೆ ಅಂತ ಹೇಳುವಾಗ ಅದನ್ನು ಸ್ವಲ್ಪ ದ್ವಿಜರಿಗೆ ಅಂತ ಕೇಳುವ ರೀತಿಯಲ್ಲಿ ಸ್ವಲ್ಪ ತೇಲಿಸಿ ಸ್ವಲ್ಪ ಹಾರಿಸಿ ಓದಿದ್ರೆ ಲೆಕ್ಕ ಸರಿ ಆಗ್ತದೆ. ಈ ಮಾತಿದೆ ನೋಡಿ, ಕವಿಗೆ ಕರ್ಣಂ ಪ್ರಮಾಣಂ ಅಂತ. ಹಾಗೆ ಕುಮಾರವ್ಯಾಸನ ಒಂದು ಮಹಾಕವಿ, ಅದರಿಂದ ಮಾತ್ರೆಗಳ ಲೆಕ್ಕ ನಾಲ್ಕಾಯ್ತಾ ಮೂರಾಯ್ತಾ ಅನ್ನೋದು ಸರಿಯಲ್ಲ. ಲಾಸ್ಟ್ಗೆ ಕಿವಿಗೆ ಹೇಗೆ ಕೇಳ್ತದೆ, ಕರ್ಣಂ ಪ್ರಮಾಣಂ ಕಿವಿಗೆ ಹೇಗೆ ಕೇಳ್ತದೆ ಅನ್ನೋದು ಮುಖ್ಯ. ಇದನ್ನು ಓದಿ ನೋಡಿದ್ರೆ ನಮ್ಗೆ ಅದೇನು ಕೊರತೆ ಇರೋ ಕಾಣುವುದಿಲ್ಲ. ಒಳ್ಳೆ ಗಮಕಿಗಳದನ್ನು ಓದಿದ್ರೆ ಅದು ಸರಿಯಾಗಿ ಭಾಮಿನಿಯ ಓಟವೇ ನಮ್ಮ ಕಿವಿಗೆ ಕೇಳ್ತದೆ. ಯಾಕಂದ್ರೆ ಆ ಕುಮಾರವ್ಯಾಸನಿಗೆ ಅದು ಬರೆದದ್ದನ್ನು ಓದಿದಾಗ ಹೇಗೆ ಕಾಣ್ತದೆ, ಹೇಗೆ ಕೇಳ್ತದೆ ಕಿವಿಗೆ ಅಂತ ಅವನಿಗೆ ಗೊತ್ತಿದೆ. ಅದರ ನಡೆ ಹೇಗೆ, ಅದರ ಓಟ ಹೇಗೆ ಅಂತ ಅವನಿಗೆ ಗೊತ್ತಿದೆ. ಹಾಗೆ ಗೊತ್ತಿದ್ದಾಗ ಈ ಗುರು ಲಘು ಹಿಂದೆ ಒತ್ತಕ್ಷರ ಬೀಳುದು ಇಂಥ ಲೆಕ್ಕಗಳನ್ನೆಲ್ಲ ಅವರು ಸಲೀಸಾಗಿ ನಿಭಾಯಿಸಬಹುದು. ಆದ್ರಿಂದಲೇ ಅವನು ಮಹಾಕವಿ ಅಂತ. ಹಾಗೆ ರಾವಣ ಅಸುರ ಮತನ ಶ್ರವಣ ಸುಧಾ ವಿನೂತನ ಕಥನ ಕಾರಣ, ಅದರಲ್ಲಿಯೂ ಹಾಗೆ ರಾವಣದಲ್ಲಿ ರಾವ ಅಂತ ಹೇಳಿದ್ರೆ ಮೂರು ಅಕ್ಷರ ಆಯ್ತು, ನಾಸುರ ಅಂತ ಹೇಳಿದ್ರೆ ನಾಲ್ಕು ಮಾತ್ರೆ ಆಯ್ತು. ಮೂರು ಅಕ್ಷರ ಅಲ್ಲ, ಮೂರು ಮಾತ್ರೆ. ರಾವ ಅಂದ್ರೆ ಮೂರು ಮಾತ್ರೆ, ನಾಸುರ ಅಂದ್ರೆ ಮೂರು ಮಾತ್ರೆ. ಹಾಗೆ ಮಥನ ಅಂತ ಇದೆ, ಆಮೇಲೆ ಮೂರಾಯ್ತು. ಆಮೇಲೆ ಶ್ರವಣ ಸು ಅಷ್ಟು ಒಂದರಲ್ಲಿ, ಇಲ್ಲಿ ಕೂಡ ಶ್ರವಣ ಸು ಅಂತ ನಾಲ್ಕಿದೆ. ಆದ್ರೆ ಶ್ರ ಅನ್ನೋದಕ್ಕೆ ಅಡಿಯಲ್ಲಿ ಒಂದು ಗೊತ್ತಿದೆ. ಇಲ್ಲಿ ಅಲ್ಲಿಯೂ ಮುಂಚೆ ಹೇಳಿದ ಹಾಗೆ ರಾವಣಾಸುರ ಮಥನ ಶ್ರವಣ ಅಂತ ಹಾಗೆ ಓದುದಲ್ಲ, ರಾವಣಾಸುರ ಮಥನ, ರಾವಣಾಸುರದ ಮಥನ ಆಯ್ತು ಅನ್ನೋಲ್ಲಿಗೆ ಅಲ್ಲಿ ಅಲ್ಲಿಗೊಮ್ಮೆ ನಿಂತಿದೆ, ಅಲ್ಲಿ ಒಂದು ಅಲ್ಪ ವಿರಾಮ. ಅದಾದ್ಮೇಲೆ ಶ್ರವಣ ಸುಧಾ ಅಂತ ಇನ್ನೊಂದು, ಶ್ರವಣ ಸುಧಾ ವಿನೂತನ ಕಥನ ಕಾರಣ ಅಂತ ಹಾಗೆ ಅದಷ್ಟು ಪ್ರತ್ಯೇಕವಾಗಿ ಒಟ್ಟಿಗೆ ಉಚ್ಚರಿಸುವಂತದ್ದು. ಹಾಗೆ ಇರೋದ್ರಿಂದ ಆ ರಾವಣಾಸುರ ಮಥನ ಅಂತ ಹೇಳಿದ ಮೇಲೆ ಒಂದ್ಸತಿ ನಿಲ್ಲಿಸಬೇಕಾದ್ರಿಂದ ಅಲ್ಲಿ ಶ್ರವಣ ಸುಧಾ ಅಂತ ಹೇಳಿದ್ರೆ ಆ ಶ್ರದಲ್ಲಿರುವ ಶ್ರದ ಕೆಳಗೆ ಇರುವ ಒತ್ತನ್ನು ಸ್ವಲ್ಪ ತೇಲಿಸಿ ಉಚ್ಚರಿಸಿದ್ರೆ ಅದು ಕಿವಿಗೆ ಕೇಳಲು ಸಜ್ಜೆ ಆಗ್ತದೆ. ರಾವಣಾಸುರ ಮತನ ಶ್ರವಣ ಸುಧಾ ವಿನೂತನ ಮತನ ಕಾರಣ ಅಂತ ಹೇಳಿದ್ರೆ ನಮ್ಗೆ ಏನಾದ್ರ ಓಟದಲ್ಲಿ ಅದು ನಮ್ಗೆ ಕೊರತೆ ಕಾಣುವುದಿಲ್ಲ. ಹಾಗೆ ಅಂದ್ರೆ ಕವಿಗಳಿಗೆ ಮುಖ್ಯವಾಗಿ ಅದನ್ನು ಓದುವುದು ಹೇಗೆ, ಓದಿದಾಗ ಅದು ಶ್ರವಣ ಸುಭಗತೆ ಅದರಲ್ಲಿ ಉಂಟಾ ಇಲ್ವಾ ಅಂತ ಗೊತ್ತಾದ್ರೆ, ಅದು ಕಿವಿಗೆ ಹಿತವಾಗಿ ಮಧುರವಾಗಿ ಸುಶ್ರಾವ್ಯವಾಗಿ ಕೇಳ್ತಾ ಇದೆಯಾ ಅಂತ ಗೊತ್ತಾದ್ರೆ ಮಾತ್ರೆಗಳ ಲೆಕ್ಕದಲ್ಲೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಓದುವ ಹಾಗೆ ಸ್ವಲ್ಪ ಮಾತ್ರೆಯನ್ನು ಹೆಚ್ಚು ಕಮ್ಮಿ ಮಾಡಿ ಬರೆಯುವ ಅಭ್ಯಾಸವೂ ಕೂಡ ಕವಿಗಳಿಗೆ ಇದೆ. ಒಮ್ಮೊಮ್ಮೆ ಮಾಡ್ತಾರೆ, ಮಾಡುವುದೇ ಇಲ್ಲ ಅಂತ ಹೇಳಿಲ್ಲ. ಏನೇ ಇದ್ರೂ ಈ ನಿಯಮಗಳೆಲ್ಲ ಇದೆ. ಈ ನಿಯಮಗಳಿದ್ದಾಗ ಇದು ಏನು ಅಂತ ಹೇಳಿದ್ರೆ ಅಧಿಕೃತವಾಗಿ ಆ ನಿಯಮವನ್ನು ಉಲ್ಲಂಘಿಸ್ಲಿಕ್ಕೆ ಈ ನಮ್ಮ ಶಿಥಿಲದ್ವಿತ್ತದ ಕಾನ್ಸೆಪ್ಟ್ನಿಂದ ಸಹಾಯ ಆಗ್ತದೆ. ಒಂದು ಒತ್ತಕ್ಷರ ಇದ್ದಾಗ ನಿಜವಾಗಿ ಗುರು ಬರಬೇಕಿತ್ತು, ಆದ್ರೆ ಆ ಗುರುವನ್ನು ತೇಲಿಸಿ ಅದನ್ನು ಲಘುವಾಗಿ ಉಚ್ಚರಿಸಲಿಕ್ಕೆ ಒಂದು ಅವಕಾಶವನ್ನು ಅಫೀಷಿಯಲ್ ಆಗಿ ಅಧಿಕೃತವಾಗಿ ಮಾಡಿಕೊಟ್ಟಿದ್ದಾರೆ ಈ ನಿಯಮವನ್ನು ಹೇಳುವುದರ ಮೂಲಕ. ವ್ಯಾಕರಣಕಾರರ ವೈಯಾಕರಣರ ಬಾಯಿಂದಲೇ ಬಂದ ಮೇಲೆ ಅಧಿಕೃತವಾಗಿ ಅದನ್ನು ಬಳಸಬಹುದು, ಏನು ತೊಂದರೆ ಇಲ್ಲ ಎಂಬ ಹಾಗೆ ಆಯ್ತು. ಇದು ಒಂದು. ಮತ್ತೇನು ಅಂತ ಹೇಳಿದ್ರೆ ಇಂಥ ಅಕ್ಷರಗಳಿಗೆ ಎಲ್ಲಿ ಒತ್ತು ಬೀಳ್ಬೇಕು ಅನ್ನುವ ಕಾನ್ಸೆಪ್ಟ್ ಎಲ್ಲ ಬೇರೆ ಭಾಷೆಗಳಲ್ಲಿಯೂ ಇದೆ. ಈಗ ಇಂಗ್ಲಿಷ್ ನಲ್ಲಿ ಏನು ಅಂತ ಹೇಳಿದ್ರೆ ಒಂದು ಉಚ್ಚಾರಣೆಯ ಘಟಕ, ಒಂದು ಸಿಲಾಬಲ್ ಅಂತ ಹೇಳ್ತಾರೆ. ಅಲ್ಲಿ ಹೇಳುವಾಗ ಕೂಡ ದಿ ಸ್ಟ್ರೆಸ್ ಇಸ್ ಆನ್ ದ ಫಸ್ಟ್ ಸಿಲಾಬಲ್, ದಿ ಸ್ಟ್ರೆಸ್ ಇಸ್ ಆನ್ ದ ಸೆಕೆಂಡ್ ಸಿಲಾಬಲ್, ಹಾಗೆಲ್ಲ ಹೇಳುವುದುಂಟು. ಈಗ ಉದಾಹರಣೆಗೆ ಪಿ ಆರ್ ಇ ಎಸ್ ಸಿ ಎನ್ ಟಿ ಅಂತ ಒಂದು ಪದ ಇದೆ ಪ್ರೆಸೆಂಟ್ ಅಂತ, ಅದನ್ನು ನಾವು ಪ್ರೆಸೆಂಟ್ ಅಂತಲೇ ಹೇಳುದು. ಆದ್ರೆ ಅದು ಎರಡು ನಾಮಪದವಾಗಿಯೂ ಬಳಕೆ ಆಗ್ತದೆ. ಈಗ ಅವ್ರು ನಂಗೊಂದು ಪ್ರೆಸೆಂಟ್ ಕೊಟ್ರು ಹಾಗೆಯೂ ಆಗ್ತದೆ, ಅಥವಾ ನಾನು ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಎಂಬ ರೀತಿಯಲ್ಲಿ ಕ್ರಿಯಾಪದವಾಗಿಯೂ ಬರ್ತದೆ. ಆದ್ರೆ ನಾಮಪದ ಮತ್ತೆ ಕ್ರಿಯಾಪದಕ್ಕೆ ಸ್ಪೆಲ್ಲಿಂಗ್ ಒಳ್ಳೆ ಒಂದೇ ರೀತಿ ಆದ್ರು ಅದನ್ನು ಉಚ್ಚಾರಣೆ ಮಾಡುವ ರೀತಿಯಲ್ಲಿ ವ್ಯತ್ಯಾಸ ಇದೆ. ಅದನ್ನು ನಾಮಪದವಾಗಿ ಹೇಳುವಾಗ ಪಿ ಆರ್ ಇ ಎಸ್ ಸಿ ಎನ್ ಟಿ ಅಲ್ಲಿ ಪಿ ಆರ್ ಇ ಏನು ಒತ್ತಿ ಹೇಳುದು ಪ್ರೆ ಅಂತ ಹೇಳಿ ಸೆಂಟ್ ಅನ್ನು ರಪ್ಪ ತೇಲಿಸಿ ಹೇಳುವಂತದ್ದು. ಅದನ್ನೇ ಕ್ರಿಯಾಪದವಾಗಿ ಹೇಳುವಾಗ ಪ್ರಿ ಸೆಂಟ್ ಅಂತ, ಆ ಸೆಂಟ್ ಅನ್ನುವ ಭಾಗವನ್ನು ಒತ್ತಿ ಹೇಳುವಂಥದ್ದು. ಆ ಸೆಂಟ್ ಎಸ್ ಸಿ ಎನ್ ಟಿ ಅದಷ್ಟನ್ನು ಸೇರಿಸಿ ಒಂದು ಸಿಲಾಬಲ್ ಅಂತ ಹೇಳ್ತಾರೆ. ಹಾಗೆ ನಾಮಪದವಾಗಿ ಹೇಳುವಾಗ ಪ್ರಿಯನ್ನು ಒತ್ತಿ ಸೆಂಟ್ ಅನ್ನು ತೇಲಿಸುವುದು, ಕ್ರಿಯಾಪದವಾಗಿ ಹೇಳುವಾಗ ಪ್ರಿಯನ್ನು ತೇಲಿಸಿ ಸೆಂಟ್ ಅನ್ನು ಒತ್ತಿ ಹೇಳುದು. ಹಾಗೆ ಎಕ್ಸ್ಪೋರ್ಟ್ ಅಂತ ಹೇಳುವಾಗ ಎಕ್ಸ್ ಅನ್ನು ಒತ್ತಿ ಪೋರ್ಟ್ ಅಂತ ಹೇಳುದನ್ನು ಬೇಗ ಹೇಳಿ ಮುಗಿಸುವುದು. ಹೀಗೆಲ್ಲ ಇಂಗ್ಲಿಷ್ ನಲ್ಲಿಯೂ ಇದೆ. ಹಾಗೆ ಡಿಸೈಡ್ ಅಂತ ಹೇಳುವಾಗ ಡಿಸೈಡ್ ಅಂತ, ಸೈಡ್ ಅನ್ನೋದನ್ನು ಒತ್ತಿ ಹೇಳುದು. ಹೀಗೆ ಅಂತದಲ್ಲೆಲ್ಲ ಸ್ಟ್ರೆಸ್ ಇಸ್ ಆನ್ ದಿಸ್ ಸಿಲಾಬಲ್ ಅಂತ ಅವರು ನಿಯಮಗಳನ್ನು ಮಾಡಿಕೊಳ್ತಾರೆ. ಹಾಗೆ ಲ್ಯಾಟಿನ್ ಗ್ರೀಕ್ ಇತ್ಯಾದಿ ಭಾಷೆಗಳಲ್ಲಿಯೂ ಕೂಡ ಕೆಲವು ಕಡೆಗಳಲ್ಲೆಲ್ಲ ಕೆಲವು ಅಕ್ಷರಗಳು ಬಂದ್ರೆ ಅದರ ಹಿಂದಿನ ತೇಲಿಸಿ ಉಚ್ಚರಿಸಬಹುದು ಎಂಬ ಹಾಗೆ ನಿಯಮಗಳೆಲ್ಲ ಇದೆ.
ಮತ್ತೆ ಇಂಗ್ಲಿಷ್ ನಲ್ಲಿ ಸೈಲೆಂಟ್ ಲೆಟರ್ಸ್ ಎಂಬ ಒಂದು ಕಾನ್ಸೆಪ್ಟ್ ಇದೆ, ಅದು ಇದಕ್ಕಿಂತ ಭಿನ್ನವಾದದ್ದು. ಸೈಲೆಂಟ್ ಅಂತ ಹೇಳಿದ್ರೆ ಅದನ್ನು ಉಚ್ಚರಿಸೋದೇ ಇಲ್ಲ, ಇಲ್ಲಿ ಹಾಗಲ್ಲ, ಇಲ್ಲಿ ಉಚ್ಚರಿಸ್ತೇವೆ ಆದ್ರೆ ಸ್ವಲ್ಪ ಕಮ್ಮಿ ಒತ್ತು ಕೊಟ್ಟು ಸ್ವಲ್ಪ ತೇಲಿಸಿ ಉಚ್ಚರಿಸುವಂತದ್ದು ಇಲ್ಲಿರುವ ಪ್ರಧಾನವಾದ ಅಂಶ. ಹಾಗೆ ಮತ್ತೆ ಈಗ ಏನು ಅಂತ ಹೇಳಿದ್ರೆ, ಇಷ್ಟು ಹೇಳಿದಾಗ ಆಯ್ತು, ಕೆಲವು ಕಡೆಗಳಲ್ಲಿ ಒತ್ತಕ್ಷರ ಇದ್ರೂ ಅದನ್ನು ತೇಲಿಸಿ ಹೇಳಲಿಕ್ಕೆ ಅವಕಾಶ ಉಂಟು ಅಂತ. ಹಾಗೆ ಅಂತ ಹೇಳಿದ್ರೆ ನಮ್ಗೆ ಸಿಕ್ಕಿದಲ್ಲೆಲ್ಲ ನಮ್ಮ ನಮ್ಗೆ ಬೇಕಾದಲ್ಲೆಲ್ಲ ಪ್ರಯೋಗಿಸಬಹುದಾ ಅಂತ ಕೇಳಿದ್ರೆ ಹಾಗಾಗುದಿಲ್ಲ. ಈಗ ನಾನು ಕ್ಲಿಷ್ಟ ಅಂತ ಹೇಳಿ ಇದೆ, ಕ್ಲಿಷ್ಟ ಅಂತ ಬೇಗ ಹೇಳಿ ನಾನು ಕ್ಲಿ ಮತ್ತೆ ಸ್ಟ ಎರಡನ್ನು ಶಿಥಿಲದ್ವಿತ್ವ ಮಾಡ್ತೇನೆ ಅಂತ ಹೇಳಿದ್ರೆ ಆಗ್ತದಾ? ಅಥವಾ ಕೋಷ್ಟಕ ಅಂತ ಇದೆ, ಕೋಷ್ಟಕ ಅಂತ ಹೇಳಿ ನಾನು ಅಲ್ಲಿ ಇಷ್ಟವನ್ನು ಸ್ವಲ್ಪ ತೇಲಿಸಿ ಉಚ್ಚರಿಸ್ತೇನೆ, ಇದನ್ನು ನೀವು ಶಿಥಿಲದ್ವಿತ್ವ ಮಾಡಬೇಕು, ಇಲ್ಲಿ ಒಂದು ಗುರುವಿನ ಬದಲು ಲಘು ತೆಗೊಳ್ಬೇಕು ಅಂತ ನಾನು ಹೇಳಿದ್ರೆ ಹಾಗೆ ಆಗುದಿಲ್ಲ. ಅಂದ್ರೆ ನಮ್ಗೆ ಬೇಕಾಬಿಟ್ಟಿಯಾಗಿ ಬೇಕಾದಲ್ಲಿ ಎಲ್ಲ ಶಿಥಿಲದ್ವಿತ್ವ ಮಾಡ್ಲಿಕ್ಕೆ ಆಗುದಿಲ್ಲ. ಶಿಥಿಲದ್ವಿತ್ವವನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಅನುಕೂಲಕ್ಕೆ ಬೇಕಾದಾಗೆ ಬಗ್ಗಿಸಿಕೊಳ್ಳುವ ಅವಕಾಶವು ಇರುವುದು ಹೌದಾದರೂ ಅದಕ್ಕೂ ಕೆಲವು ನಿಯಮಗಳು ಕಟ್ಟುಪಾಡುಗಳೆಲ್ಲ ಇದೆ ಎಂಬುದನ್ನು ಕೆಸಿರಾಜ ನಮ್ಮ ಈ ಸೂತ್ರದಲ್ಲಿ ಹೇಳ್ತಾ ಇರುವಂತದ್ದು. ಅವನು ಇಲ್ಲಿ ಎಲ್ಲ ಶಿಥಿಲದ್ವಿತ್ವ ಸಹಜವಾಗಿ ಆಗ್ತದೆ ಎನ್ನುವುದಕ್ಕೆ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾನೆ. ಅವನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ರಳ ಕುಳ ಅಥವಾ ಇನ್ನೊಂದು ಯಾವುದು, ರೇಫ, ರೇಫ, ರೇಫ ಅಂತ ಹೇಳಿದ್ರೆ ರಕಾರ ಇದೆಯಲ್ಲ ಅದನ್ನು ನಾವು ಸಂಸ್ಕೃತದಲ್ಲಿ ರೇಪ ಅಂತ ಹೇಳುದು. ಆ ರೇಫವು ಕನ್ನಡದಲ್ಲಿ ಹಾಗೆ ಬಳಸ್ತಾರೆ. ರಳ ಕುಳ ಮತ್ತೆ ರೇಫ ಈ ಮೂರು ಅಕ್ಷರಗಳು ಕೊನೆಯಲ್ಲಿ ಬಂದರೆ ಮತ್ತೆ ಅದಕ್ಕಿಂತ ಮೊದಲಿನ ಅಂದ್ರೆ ಆರಂಭದ ಅಕ್ಷರವು ಆರಂಭದ ವ್ಯಂಜನವು ಲಘು ಆಗಿದ್ರೆ ಆಗ ಮಾತ್ರ ಹೆಚ್ಚಾಗಿ ಈ ರೀತಿಯ ಶಿಥಿಲದ್ವಿತ್ವ ಮಾಡೋ ಅವಕಾಶ ಇರ್ತದೆ ಅಂತ ಅವ್ರು ಕೊಟ್ಟಿರುವ ಉದಾಹರಣೆಗಳು ಹಾಗೆ ನೋಡಿ, ಎಸಳ್ಗಳ್ ಬುಗುಳ್ಗಳ್ ಇಲ್ಲೆಲ್ಲ ಲವೇ ಇತ್ತು, ಎರ್ದೆ ಬರ್ದುಗ್ಗು ಅಲ್ಲೆಲ್ಲ ರಾವೇ ಇದೆ. ಹಾಗೆ ರಳ ಅಥವಾ ಕುಳ ಅಥವಾ ರೇಫ ಇದು ಕೊನೆಯ ಅಕ್ಷರದಲ್ಲಿ ಇದ್ದಾಗ ಮಾತ್ರ ಅದನ್ನು ಶಿಥಿಲದ್ವಿತ್ವ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಅದರ ಹಿಂದಿನ ಮೊದಲಿನ ಅಕ್ಷರ ಇದೆ ಅಲ್ಲ ಅದು ದೀರ್ಘ ಆಗಿದ್ರೂ ಆಗುದಿಲ್ಲ. ಈಗ ನಾವು ಬಾ ಅಂತ ಇದ್ರೆ ಅದು ಅಲ್ಲಿಯೇ ಒಂದು ದೀರ್ಘ ಬಂತಲ್ಲ, ಇನ್ನದನ್ನು ನಾವು ಗುರು ಇರುವುದನ್ನು ಲಘು ಮಾಡುವ ಪ್ರಶ್ನೆ ಇಲ್ಲ. ಬಾ ಅಂತ ದೀರ್ಘವು ಅರ್ಥ ಕೆಡದಾಗಿ ಹೇಳಬೇಕಾದ್ರೆ ಅಲ್ಲಿ ಒಂದು ಗುರು ಬರಲೇಬೇಕಲ್ಲ. ಈಗಾಗಲೇ ಬೇರೆ ಕಾರಣಕ್ಕೆ ಒಂದು ಗುರು ಇರುವುದ್ರಿಂದ ನಾವು ಶಿಥಿಲದ್ವಿತ್ವದಿಂದ ಅದನ್ನು ಲಘು ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಇದು ಆಲ್ರೆಡಿ ಗುರು ಆಗಿಬಿಟ್ಟಿದೆ. ಹಾಗಾಗಿ ದೀರ್ಘ ಇದ್ರೆ ಅಥವಾ ಒತ್ತಕ್ಷರ ಹಿಂದೆ ಇದ್ರೆ ಆಗುದಿಲ್ಲ. ಹ್ರಸ್ವ ಇದ್ರೆ ಮಾತ್ರ, ಮೊದಲು ಹ್ರಸ್ವ ಇರಬೇಕು, ಆಮೇಲೆ ಕೊನೆಯಲ್ಲಿ ರೇಫ ರಳ ಕುಳ ಇದಿರಬೇಕು, ಹೀಗೆ ಇದ್ರೆ ಮಾತ್ರ ಆಗ್ತದೆ ಅಂತ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಮೊದಲು ಹ್ರಸ್ವ ಇದೆ, ಕೊನೆಯಲ್ಲಿ ರೇಫ ಅಥವಾ ರಳ ಕುಳ ಇದೆ, ಅದಾದ್ಮೇಲೆ ಮುಂದೆ ಗಳ್ ಬಂದ್ರೆ ಅಂದ್ರೆ ಬಹುವಚನ ಹೇಳಲಿಕ್ಕೆ ಪ್ರಾಣಿ ಪ್ರಾಣಿಗಳು ಅಂತ ಹೇಳ್ತೇವಲ್ಲ, ಆ ಗಳ್ ಬಂದ್ರೆ ಅಥವಾ ಚತುರ್ಥಿ ವಿಭಕ್ತಿ ಇದೆ ಅಲ್ಲ ಅದರಲ್ಲಿ ಬರುವ ಗೆ ಎಸಳ್ ಅಂತಿದೆ, ಎಸಳ್ಗೆ ಹಾಗೆ ಬಂದ್ರೆ ಅಂತ ಸಂದರ್ಭದಲ್ಲಿ ಮಾತ್ರ ಇದನ್ನು ತೇಲಿಸಿ ಉಚ್ಚರಿಸ್ಲಿಕ್ಕೆ ಆಗ್ತದೆ, ಅಂತಲ್ಲಿ ಮಾತ್ರ ಶಿಥಿಲದ್ವಿತ್ವ ಮಾಡ್ಲಿಕ್ಕೆ ಆಗ್ತದೆ ಅಂತ ಅವನು ಹೇಳುದು. ಹಾಗೆ ಹೇಳಿದ್ದಾನಾದ್ರೂ ಅದು ತುಂಬಾ ಸ್ಟ್ರಿಕ್ಟ್ ಆದ ನಿಯಮ ಏನು ಅಲ್ಲ, ಯಾಕಂದ್ರೆ ಪಿರಿದುಂ ಬಹುಳ ಅಂತ ಅವನೇ ಹೇಳಿದ್ದಾನೆ. ಬಹುಳ ಅಂತ ಹೇಳಿದ್ರೆ ಹೆಚ್ಚಿನ ಸಲ ಆಗ್ತದೆ, ಒಂದೊಂದ್ ಸರಿ ಆಗುದಿಲ್ಲ ಅಂತ, ಆದ್ರೂ ಬಹುಮಟ್ಟಿಗೆ ಒಂದು 70-80% ಹಾಗೆ ಆಗುದ್ರಿಂದಾಗಿ ಅದನ್ನೊಂದು ನಿಯಮವಾಗಿ ಕನ್ಸಿಡರ್ ಮಾಡಬಹುದು. ಏನೋ ಒಂದು 10-20% ಒಂದೊಂದ್ ಸರಿ ಈ ನಿಯಮಕ್ಕೆ ಅಪವಾದವು ಇರಬಹುದು ಎಂಬ ಹಾಗೆ ಅಪವಾದವನ್ನು ಎಲ್ಲ ಅವನು ಈಗಾಗಲೇ ಹೇಳಿದ್ದಾನೆ. ಅವನು ಈಗ ಹೇಳಿದ ಲಕ್ಷಣಗಳೆಲ್ಲ ಇದ್ರೂ ಶಿಥಿಲದ್ವಿತ್ವ ಆಗದೆ ಇರುವಂತಹ ಉದಾಹರಣೆಗಳು ಇದೆ. ಇಂಥದ್ದೆಲ್ಲವನ್ನು ಅವನು ಅದರಲ್ಲಿ ತುಂಬಾ ಪದಗಳ ಪಟ್ಟಿ ಕೊಟ್ಟು ಅದಕ್ಕೆ ಉದಾಹರಣೆಯನ್ನೆಲ್ಲ ಕೊಟ್ಟು ಸ್ಪಷ್ಟಪಡಿಸಿ ಹೇಳಿದ್ದಾನೆ. ಆದ್ರಿಂದ ಈ ಶಿಥಿಲದ್ವಿತ್ವ ಆಗಬೇಕಾದ್ರೆ ಅದು ಯಾವ ಯಾವ ಅಕ್ಷರಗಳಿದ್ದಾಗ, ಆರಂಭದಲ್ಲಿ ಯಾವ ಅಕ್ಷರ ಇರಬೇಕು, ಪದದ ಅಂತದಲ್ಲಿ ಯಾವ ಅಕ್ಷರ ಇರಬೇಕು ಅಂದ್ರೆ ಆರಂಭದಲ್ಲಿ ಯಾವ ತರದ ಅಕ್ಷರ ಇರಬೇಕು, ದೀರ್ಘವೋ ಹ್ರಸ್ವವೋ, ಕೊನೆಯಲ್ಲಿ ಪದದ ಕೊನೆಯಲ್ಲಿ ಯಾವ ಅಕ್ಷರ ಇರಬೇಕು, ಆಮೇಲೆ ಪದಕ್ಕೆ ಅಂಟಿಸುವಂಥದ್ದು ಅಂದ್ರೆ ಗಳು ಗೆ ಇಂಥದ್ದಿದ್ರೆ ಮಾತ್ರ ಆಗ್ತದೆ. ಬೇರೆ ಹಾಗೆ ಸಿಕ್ಕಿದಲ್ಲಿ ನಮ್ಗೆ ಬೇಕಾದಲ್ಲೆಲ್ಲ ನಾವು ಅದನ್ನು ಶಿಥಿಲದ್ವಿತ್ತ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅದಕ್ಕೆ ಭೌತಿಕವಾದ ಕಾರಣವಿದೆ. ನಮ್ಮ ನಾಲಗೆ ಹೊರಡುವ ರೀತಿಯಲ್ಲಿ ನಾವು ಎಲ್ಲ ಒತ್ತಕ್ಷರಗಳನ್ನು ತೇಲಿಸಿದ್ರೆ ಅದು ಕಿವಿಗೆ ಸರಿಯಾಗಿ ಕೇಳುದೇ ಇಲ್ಲ. ನಾನು ಆಗ್ಲೇ ಹೇಳಿದಾಗೆ ಈಗ ಅವನು ಈ ಹೇಳಿದ ನಿಯಮಕ್ಕೆ ಇಲ್ಲದಾಗಿ ಕುಮಾರದಾಸ ದ್ವಿಜ ಶ್ರವಣ ಅಂತಲ್ಲಿ ತೇಲಿಸಿದ್ದಾನೆ. ಅದು ಕವಿಗೆ ಅದರ ಓದುವ ಅನುಭವದಿಂದಾಗಿ ಅವನಿಗೆ ಕಿವಿಗೆ ಹೇಗೆ ಕೇಳ್ತದೆ ಎನ್ನುವುದರ ಬಗ್ಗೆ ಅವನಿಗೆ ಪ್ರಾವೀಣ್ಯ ಇರುವುದರಿಂದಾಗಿ ಅವನದನ್ನು ನಿರ್ವಹಿಸಿದ್ದಾನೆ. ಆದ್ರೆ ಹಾಗೆ ಅಂತ ಸಿಕ್ಕಿದ ಒತ್ತಕ್ಷರವನ್ನೆಲ್ಲ ಹಾಗೆ ತೇಲಿಸ್ಲಿಕ್ಕೆ ಬರುವುದಿಲ್ಲ ಎಂಬುದು ಈ ಸೂತ್ರದಿಂದ ಗೊತ್ತಾಗ್ತದೆ. ಹಾಗೆ ಈ ಸೂತ್ರವನ್ನು ಮೀರ್ಲಿಕ್ಕೆ ಆಗ್ತದೆ ಅಂತಲೂ ನಮ್ಗೆ ಕುಮಾರವ್ಯಾಸನ ಉದಾಹರಣೆಯಿಂದಲೇ ಗೊತ್ತಾಗ್ತದೆ. ಹಾಗೆ ಇದು ಆದ್ರೆ ಬಹುಮಟ್ಟಿಗೆ ಇದು ನಿಜ, ಒಂದು 70-80% ಇವನು ಹೇಳಿದ ಸೂತ್ರವು ನಡೆಯುತ್ತದೆ. ಅದಕ್ಕೆ ಕೆಲವೊಂದು ಅಪವಾದಗಳು ಎಕ್ಸೆಪ್ಷನ್ಗಳು ಇರಬಹುದು ಎಂಬುದು ನಾವಿಲ್ಲಿ ತಿಳಿದುಕೊಳ್ಬೇಕಾದಂತಹ ವಿಷಯ.
ಆಮೇಲೆ ಅವನು ಅದಕ್ಕೆ ಉದಾಹರಣೆಗಳನ್ನೆಲ್ಲ ಕೊಟ್ಟಿದ್ದಾನೆ, ಅದನ್ನ ನಾವು ಓದಿಯೇ ನೋಡಬಹುದು. ಈಗ ಹೇಳಿ ಏನು ಅಂತ ಪ್ರಯೋಜನ ಇಲ್ಲ. ಎಸಳಿಗೆ, ಮುಗುಳಿಗೆ ಇಂತಹ ಉದಾಹರಣೆಗಳನ್ನೆಲ್ಲ ಅವನು ಕೊಟ್ಟಿದ್ದಾನೆ. ನೆಗಳಿಗೆ ಆಧುನಿಕ ಕನ್ನಡದಲ್ಲಿ ಈಗ ನಾವು ಉಪಯೋಗಿಸ್ತಿರೋ ಕನ್ನಡದಲ್ಲಿ ಇದಕ್ಕೆ ಉದಾಹರಣೆ ಇದೆಯಾ? ಈಗ ರೇಫಾ ಅಂತ ಹೇಳಿದ್ರಿ ಅಲ್ವಾ, ಈ ರೇಫಕ್ಕೆ ಈಗ ಈಗಿನ ಕನ್ನಡದಲ್ಲಿ ಅಂತದ್ದು ಶಿಥಿಲಗೊಳ್ಳೋ ಉದಾಹರಣೆ ಯಾವ್ದಾದ್ರು ಇದೆಯಾ? ಅಂದ್ರೆ ನಾವು ಈಗ ಬಳಸ್ತಿರೋ ಕನ್ನಡದಲ್ಲಿ ನಾನು ಹೇಳ್ತಾ ಇರೋದು. ಈಗ ಅವನು ಕೊಟ್ಟ ಉದಾಹರಣೆಗಳಿದೆಯಲ್ಲ, ಈಗ ಉದಾಹರಣೆಗೆ ನಾವೀಗ ಇದನ್ನು ಬಿಡಿಸಿಯೇ ಬರೀತೇವೆ. ಉದಾಹರಣೆಗೆ ಕನ್ನರುಗಳು ಅಂತ ಕೊಟ್ಟಿದ್ದಾನೆ, ಆ ಕನ್ನರುಗಳನ್ನು ನಾವು ಈಗಲೂ ಕನ್ನರುಗಳು ಅಂತಲೇ ಬರೀಬಹುದು. ಅಂತಲ್ಲಿ ಆ ರಾ ಬಂದಾಗ ಅದನ್ನು ನಾವು ತೇಲಿಸಿ ಹೇಳಬಹುದು. ಈಗ ಅವನು ಎರ್ದೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾನೆ. ಹೊಸ ಕನ್ನಡದಲ್ಲಿ ಅದು ಎದೆ ಆಗಿದೆ, ಅದು ಬಿಟ್ಟೆ ಹೋಗಿದೆ. ಎರ್ದೆ ಅಂತ ಇರೋದನ್ನ ನಾವು ಆ ರಾವನ್ನು ತೇಲಿಸುವುದು ಅಲ್ಲ, ಬಿಟ್ಟೆ ಬಿಟ್ಟು ಎದೆ ಅಂತಲೇ ಮಾಡಿಕೊಂಡಿದ್ದೇವೆ. ಅವನು ಕುರುಳುಗಳು ಅಂತ ಕೊಟ್ಟಿದ್ದಾನೆ, ನಾವು ಅದನ್ನು ಕುರುಳು ಅಂತ ಈಗ ಹೊಸ ಕನ್ನಡದಲ್ಲಿಯೂ ಬಳಸ್ತೇವೆ. ಅದು ಹೊಸ ಕನ್ನಡದಲ್ಲಿಯೂ ಸಲ್ಲುವಂತಹ ಉದಾಹರಣೆ ಆಗಿದೆ. ಇಂತಲ್ಲಿ ಅರ್ಕ ಒತ್ತು ಬಂದಲ್ಲಿ ಅಥವಾ ರಾದ ಒತ್ತು ಬಂದಲ್ಲಿ ಗಳು ಬಂದ ಯಾವ ಉದಾಹರಣೆಯನ್ನಾದ್ರೂ ತಗೊಳ್ಬಹುದು ನಾವು. ನೆಗಳುಗಳು, ಎಸಳುಗಳು ಇಂತಲ್ಲಿ ಎಲ್ಲ ಅದು ನಾವು ಬಿಡಿಸಿ ಹೇಳಿದ್ರೆ ಆ ಪ್ರಶ್ನೆಯೇ ಬರುವುದಿಲ್ಲ. ಎಸಳುಗಳು ಅನ್ನೋದನ್ನು ಹೊಸ ಕನ್ನಡದಲ್ಲಿ ಎಸಳುಗಳು ಅಂತ ನಾವು ಹೇಳ್ಬೋದು. ಹಾಗೆ ಪುರುಳುಗಳು ಅಂತ ಇರುವುದನ್ನು ಪುರುಳುಗಳು ಅಂತ ಹೊಸ ಕನ್ನಡದಲ್ಲಿ ನಾವು ಬಿಡಿಸಿಯೂ ಹೇಳ್ಬೋದು, ಒತ್ತು ಮಾಡಿಯೂ ಹೇಳ್ಬೋದು. ಆ ಒತ್ತು ಮಾಡಿ ಹೇಳಿದ್ರೆ ಅದೇ ಉದಾಹರಣೆಯಾಗಿಯೇ ಸಲ್ತದೆ ಅಂತ ನಂಗೆ ಕಾಣ್ತದೆ. ಇನ್ನು ಹೆಚ್ಚಿನ ಉದಾಹರಣೆಗಳು ಬಹುಶಃ ಮಂಜುನಾಥ್ ಕೊಳ್ಳೇಗಾಲ ಅವರೇನಾದ್ರೂ ಹೇಳ್ಬೋದು, ಅವರಿದ್ದು ಪಾದೆಕಲ್ಲು ಸರ್ ಇದ್ರೆ ಅವರು ಹೇಳ್ಬೋದು. ಆಧುನಿಕ ಕನ್ನಡದಲ್ಲಿ ಶಿಥಿಲದ್ವಿತ್ವ ಅಂತಂದ್ರೆ ನೋಡಿ, ಶಿಥಿಲದ್ವಿತ್ವದ ಪರಿಕಲ್ಪನೆ ಗದ್ಯದಲ್ಲಿ ಬರೋದೇ ಇಲ್ಲ. ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಆಧುನಿಕ ಕನ್ನಡದಲ್ಲಿ ಆ ಅಕ್ಷರದ ಒತ್ತು ಹೇಗಿದೆಯೋ ಆ ರೀತಿ ಉಪಯೋಗಿಸ್ಕೊಂಡು ಹೋಗ್ತೀವಿ. ಪದ್ಯದಲ್ಲಿ ಏನಾಗತ್ತೆ, ಶಿಥಿಲದ್ವಿತ್ವದ ಸಂದರ್ಭ ನಮಗೆ ಬರೋದೇ ಇಲ್ಲ. ಯಾಕೆ ಅಂತಂದ್ರೆ ಆಧುನಿಕ ಕನ್ನಡದಲ್ಲಿ ನಾವು ಆತರ ತೇಲಿಸಿ ಹೇಳೋ ಸಂದರ್ಭಗಳನ್ನ ನಾವು ಇಟ್ಕೊಂಡಿಲ್ಲ. ಎಷ್ಟೋ ಸಲ ಆತರ ಇದ್ರೆ ನಾವು ಅಂತ ಅಕ್ಷರಗಳನ್ನು ಬಳಸೋದಿಲ್ಲ. ಆಮೇಲೆ ಇನ್ನೂ ಒಂದ್ ಏನಾಗತ್ತೆ ಅಂತಂದ್ರೆ, ಹೊಸಗನ್ನಡ ಕಾವ್ಯದಲ್ಲಂತೂ ನಾವು ಛಂದಸ್ಸಿನ ನಿಯಮವನ್ನೇ ಅಷ್ಟಾಗಿ ಪಾಲಿಸ್ತಾ ಇರೋದು. ನಾವು ಶಿಥಿಲದ್ವಿತ್ವವನ್ನು ಮಾಡೋ ಅಗತ್ಯ ನಮಗ್ ಬರೋದಿಲ್ಲ. ಅದರಿಂದ ಆಧುನಿಕ ಕನ್ನಡದಲ್ಲಿ ನೀವು ಹೇಳ್ದಾಗೆ ಅಂತ ಉದಾಹರಣೆಗಳು ಸಿಗೋದು ಕಷ್ಟ. ಅವರ್ಗೆ ಅಂತ ಅನ್ನೋದೇನಿದೆ ಅದನ್ನ ನಾವು ಬಳಸ್ಬೇಕಾದ್ರೆ ಅವರಿಗೆ ಅಂತ ಹೇಳ್ತೀವಿ, ಅವರಿಗೆ ಅಂತ ಹೇಳ್ಬಿಡ್ತೀವಿ. ಅಥವಾ ಕಾವ್ಯದ ಭಾಷೆಯಲ್ಲಿ ಬಳಸುವಾಗ ಅವಾಗೆ ಅಂತ ಹೇಳ್ತೀವಿ, ಅವಾಗೆ ಅವಳಿಗೆ ಅವರಿಗೆ ಈ ರೀತಿ ಹೇಳ್ಕೊಂಡು ಹೋಗ್ತೀವಿ. ಆದ್ರಿಂದ ಅವರ್ಗೆ ಅಂತ ಬಳಸುವಂತ ಸಂದರ್ಭ ಕಡಿಮೆ. ಅವರ್ಗೆ ಅಂತ ಅಕಸ್ಮಾತ್ ಬಳಸಬೇಕಾದ್ರೆ ಪ್ರಜ್ಞಾಪೂರ್ವಕವಾಗಿ ನಾವೇನ್ ಮಾಡ್ತೀವಿ, ಆ ಲಯಕ್ಕೆ ತಕ್ಕಾಗೆ ಅದನ್ನ ಇಟ್ಕೊಂಡು ಹೋಗ್ತೀವಿ. ಯಾಕೆ ಅಂದ್ರೆ ನಮಗೆ ಆ ಛಂದಸ್ಸನ್ನು ಇಟ್ಕೊಂಡು ಇದೇ ರೀತಿ ಪದಗಳನ್ನು ಉಪಯೋಗಿಸಿ ಆ ಇಂಥ ಸ್ಥಾನದಲ್ಲಿ ಇಂಥ ಅಕ್ಷರವೇ ಬರಬೇಕು, ಈ ತರ ಕಟ್ಟುಪಾಡುಗಳು ಆಧುನಿಕ ಕಾಲದಲ್ಲಿ ಹಿಂದೆ ಇರೋದ್ರಿಂದ ನಮಗೆ ಶಿಥಿಲದ್ವಿತ್ವದ ಮೊರೆ ಹೋಗುವಂತ ಅಗತ್ಯಗಳು ತುಂಬಾ ಕಡಿಮೆ. ಹಲೋ ಸ್ನೇಹಿತರೆ, ಯಾರೋ ನಿಮ್ ಮೈಕ್ ಆನ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಆಫ್ ಮಾಡ್ಕೊಳ್ಳಿ, ತುಂಬಾ ಗಲಾಟೆ ಕೇಳಿಸ್ತಿದೆ ದಯವಿಟ್ಟು. ಹಾ ಹೇಳಿ ಗುರುಗಳೇ, ಮುಂದುವರಿಸಿ. ಹಾ ಅದೇ ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ಆಧುನಿಕ ಕನ್ನಡದಲ್ಲಿ ನಾವು ನೋಡಿ ಸಾಮಾನ್ಯವಾಗಿ ಶಿಥಿಲದ್ವಿತ್ವ, ಈಗ ಸಿರಾಜಿ ಅವರು ಹೇಳ್ತಾ ಇದ್ದಾಗೆ ಶಿಥಿಲದ್ವಿತ್ವ ಯಾತಕ್ಕೆ ಬರುತ್ತೆ ಅಂತಂದ್ರೆ, ಕೆಲವು ರಕಾರ ಭ್ರಮೆಯಿಂದ, ಇವಾಗ ಒಟ್ಟು ಸುಳಿಯಿಂದ ಹೇಳಿದ್ರು ಅವರು, ಒಟ್ಟು ಸುಳಿ ಯಾವಾಗಲೂ ಒತ್ತಕ್ಷರ ಅಲ್ಲ. ಇವಾಗ ಅಮೃತ ಅಂತ ಹೇಳ್ತೀವಿ, ಅಮೃತ ಅಂತ ಹೇಳೋದಿಲ್ಲ, ಅಮೃತ ಅಂತ ಹೇಳ್ತೀವಿ. ಆ ಅರ್ ಅಂತನೋ ಒತ್ತಕ್ಷರ ಏನಿದೆ, ಒಟ್ಟು ಸುಳಿ ಏನಿದೆ, ಅದು ನಿಜದಲ್ಲಿ ಒತ್ತಕ್ಷರ ಅಲ್ಲ. ನಾವು ಒತ್ತಕ್ಷರ ತರ ಬರೀತೀವಿ ಅದನ್ನ, ಆದ್ರೆ ಒತ್ತಕ್ಷರ ಅಲ್ಲ, ಅದೊಂದು ಸ್ವರಾಕ್ಷರ. ಹಾಗೆ ಆ ಇವಾಗ ಕಾಗೆ ಆ ಸೇರಿದಾಗ ಹೇಗೆ ಹೇಳ್ತೀವೋ ಹಾಗೆ ಕಾಗೆ ಅರ್ ಸೇರಿದಾಗಲೂ ಅದೇ ಕಾಲ ಪ್ರಮಾಣವನ್ನು ಉಪಯೋಗಿಸ್ಕೊಂಡು ಹೇಳ್ತೀವಿ. ಆದರೆ ರಕಾರ ಇದೆಯಲ್ಲ, ಇವಾಗ ಅವರು ಬಂದರು ಹೋದರು, ಈ ರಕಾರ ಇದೆಯಲ್ಲ ರೇಫ, ಇದಕ್ಕೆ ಈ ಒಟ್ಟು ಸುಳಿಯ ಹೋಲಿಕೆ ಇದೆ, ಅದೊಂದು ಸಾಮೀಪ್ಯದ ಭ್ರಮೆ ಇದೆ. ಆ ಕಾರಣದಿಂದ ನಾವು ರೇಫವನ್ನು ಬಳಸುವಾಗ ಕೆಲವು ಸಲ ಅದನ್ನ ತೇಲಿಸಿ ಹೇಳುವಂತ ಸ್ವಾತಂತ್ರ್ಯವನ್ನ ತಗೋತೀವಿ. ಹಾಗೆ ಳಕಾರ, ಳಕಾರದಲ್ಲಿ ಅಂದ್ರೆ ಈ ಇದು ಬರತ್ತಲ್ಲ ರಳ, ಹಳಗನ್ನಡದ ಳ, ಸಂದರ್ಭಗಳಲ್ಲಿ ನಾವು ಶಿಥಿಲದ್ವಿತ್ವವಾಗಿ ಬಳಸ್ತೀವಿ. ಯಾಕೆ ಅಂತಂದ್ರೆ ಅದು ಸ್ವಭಾವತಃ ಮೃದುವಾದ ತೇಲಿಸಿ ಹೇಳಬಹುದಾದಂತಹ ವ್ಯಂಜನ, ಆದ್ರಿಂದ
ಎಷ್ಟೋ ಸಲ ಅದು ಒತ್ತಾಗ ಬಂದ್ರು ನಾವು ಅದನ್ನ ಕಡೆಗಣಿಸಿ ತೇಲಿಸ್ಕೊಂಡು ಹೇಳ್ಕೊಂಡು ಹೋಗ್ತೀವಿ. ಅದು ಛಂದೋಬದ್ಧವಾಗಿ ಬರೆಯುವಾಗ ಅದರ ಅಗತ್ಯ ಎಷ್ಟೋ ಸಲ ಬರುತ್ತೆ. ಯಾಕೆ ಅಂದ್ರೆ ಛಂದೋಬದ್ಧವಾಗಿ ಬರೆಯುವಾಗ ಏನಾಗತ್ತೆ, ಬರೀ ನಾವು ಅಕ್ಷರಗಣ ಮಾತ್ರಗಣ ಇದಿಷ್ಟನ್ನೇ ನೋಡೋದಿಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಅದೇ ಸ್ಥಾನದಲ್ಲಿ ಆ ಅಕ್ಷರ ಬರಬೇಕಾಗುತ್ತೆ. ಉದಾಹರಣೆಗೆ ಆದಿಪ್ರಾಸ ಅಂತ ತಗೊಳ್ಳಿ, ಆದಿಪ್ರಾಸ ಅಂತಂದ್ರೆ ಎರಡನೇ ಅಕ್ಷರ ಒಂದೇ ಬರಬೇಕಾಗತ್ತೆ ವಿದ್ಯುತ್. ಆಮೇಲಿಂದ ಜಗಣ, ಜಗಣ ಅಂತಂದ್ರೆ ಗಣೇಶ ಅಂತ ಹೇಳ್ತೇವಲ್ಲ ಆತರ, ಲಘು ಗುರು ಲಘು ಇಂಥದ್ದು. ಇಂಥ ಸ್ಥಾನಗಳಲ್ಲಿ ದೀರ್ಘವನ್ನೇ ಬಳಸಬೇಕು, ಇಲ್ಲಿ ಹಿಂದೆ ಹ್ರಸ್ವ ಇರಬೇಕು. ಈ ತರದ್ದು ಸಾಕಷ್ಟು ನಿಯಮಗಳಿದೆ ಹಳಗನ್ನಡದಲ್ಲಿ ಅಥವಾ ಪೂರ್ವದ ನಡುಗನ್ನಡದಲ್ಲಿ ಕಾವ್ಯ ಬರೆಯೋರಿಗೆ ಈ ತರ ಕಟ್ಟುಪಾಡುಗಳು ಸಾಕಷ್ಟು ಇರೋದ್ರಿಂದ ಎಷ್ಟೋ ಕಡೆ ಅವರಿಗೆ ಈ ತೇಲಿಸಿ ಹೇಳುವಂತ ಸ್ವಾತಂತ್ರ್ಯ ಬೇಕಾಗುತ್ತೆ. ಆ ಸ್ವಾತಂತ್ರ್ಯವನ್ನು ಅವರು ರೇಫಾಕ್ಷರದಲ್ಲಿ ಆಮೇಲಿಂದ ಲಕಾರದಲ್ಲಿ ತಗೋತಾರೆ, ಲಕಾರದಲ್ಲೂ ಕೆಲವೊಮ್ಮೆ ತಗೊಳ್ಳೋದನ್ನ ನಾವು ಗಮನಿಸ್ತೀವಿ. ಆದ್ರೆ ನಮಗೆ ಆಧುನಿಕ ಕಾವ್ಯಕ್ಕೆ ಬಂದಾಗ ನಾವು ಛಂದಸ್ಸಿನ ವಿಷಯವನ್ನೇ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಅಕಸ್ಮಾತ್ ಒಂದು ಅಕ್ಷರ ಒಂದೂವರೆ ಅಕ್ಷರ ಎರಡು ಅಕ್ಷರ ಹೆಚ್ಚು ಕಡಿಮೆ ಇದ್ರೆ ಯಾರು ತಲೆ ಕೆಡಿಸ್ಕೋಬೇಕು. ಇನ್ನು ನವ್ಯಕಾವ್ಯದಲ್ಲಂತೂ ಛಂದಸ್ಸಿನ ಪ್ರಸಕ್ತಿನೇ ಇಲ್ಲ. ಆದ್ರಿಂದ ಅಲ್ಲಿ ನಾವು ಶಿಥಿಲದ್ವಿತ್ವಗಳನ್ನ ಪ್ರಜ್ಞಾಪೂರ್ವಕವಾಗಿ ಬಳಸುವಂತ ಅಗತ್ಯ ಬರೋದಿಲ್ಲ. ಆದ್ರಿಂದ ನೀವು ಆಧುನಿಕ ಕಾವ್ಯದಲ್ಲಿ ಶಿಥಿಲದ್ವಿತ್ವದ ಉದಾಹರಣೆ ಇದೆಯೇ ಅಂತಂದ್ರೆ ಬಹಳ ಕಡಿಮೆ ಅಂತ ಹೇಳಿದೆ. ಎಲ್ಲೋ ಹಳಗನ್ನಡವನ್ನ ಅನುಕರಿಸೋ ರೀತಿ ಬರೋ ಸಾಲುಗಳಲ್ಲಿ ಅಥವಾ ಶಿಥಿಲದ್ವಿತ್ವದ ಬಳಕೆ ಇರೋದನ್ನ ಆ ಬಳಕೆಯನ್ನ ಹಾಗೆ ಬಳಸೋ ಸಾಲುಗಳಲ್ಲಿ ಶಿಥಿಲದ್ವಿತ್ವವನ್ನು ಕಾಣಬಹುದಾಗಿತ್ತು. ಪ್ರಜ್ಞಾಪೂರ್ವಕವಾಗಿ ಈ ತರ ಬಳಸೋ ಸಂದರ್ಭಗಳಲ್ಲಿ ಬಿಟ್ಟರೆ ಬೇರೆ ಸಂದರ್ಭಗಳಲ್ಲಿ ನಾವು ಶಿಥಿಲದ್ವಿತ್ವದ ವಿಷಯಕ್ಕೆ ಹೋಗಲ್ಲ. ಅವರು ಅಂತಂದ್ರೆ ಅವರು ಅಂತ ಹೇಳ್ತೀವಿ, ಅವರಿಗೆ ಅವರಿಗೆ ಅನ್ನೋ ತರನೇ ನಾವು ಛಂದಸ್ಸನ್ನ ಅಳವಡಿಸ್ಕೊಂಡು ಬರೀತೀವಿ. ಆದ್ರಿಂದ ಆಧುನಿಕ ಕನ್ನಡದಲ್ಲಿ ಶಿಥಿಲದ್ವಿತ್ವ ಅಷ್ಟಾಗಿ ಇಲ್ಲ ಅಂತ ಹೇಳ್ಬೋದು. ಸರ್, ನಂದೊಂದು ಪ್ರಶ್ನೆ, ಈ ಹಳೆಗನ್ನಡ ಕಾವ್ಯಗಳಲ್ಲೇ ಶಿಥಿಲದ್ವಿತ್ವ ಅನ್ನೋದಕ್ಕೆ ಅರ್ಥನೇ ಇಲ್ಲ ಸರ್. ಯಾಕೆ ಅಂತಂದ್ರೆ ಸುಮಾರಾಗಿ ನಮ್ಮ ವಿದ್ವಾಂಸರೆಲ್ಲ ಎಡಿಟ್ ಮಾಡಿದ ಕಾವ್ಯ ತೆಗೀರಿ, ನೀವು ಅದರಲ್ಲಿ ದ್ವಿತ್ವನೇ ಇಲ್ಲ, ಅದನ್ನ ಶಿಥಿಲ ಹೆಂಗ್ ಮಾಡ್ತೀರಿ? ಈಗ ಅವರ್ಗೆ ಯಮಳ್ಗಳಿಗೆ ನೀವು ಹಸ್ತಪ್ರತಿಯಲ್ಲಿ ನೋಡಿದ್ರೆ ದ್ವಿತ್ವ ಇದೆ, ಆದ್ರೆ ಇವ್ರಾಗ್ಲೇನೆ ಟೆಕ್ಸ್ಟ್ ಬುಕ್ ಅಲ್ಲೇ ಶಿಥಿಲ ಮಾಡ್ಕೊಟ್ಬಿಟ್ಟಿದ್ದಾರೆ. ಇದು ಯಾವ ರೀತಿ ಆದಂತ ಸರಿಯಾದ ಕ್ರಮ? ನನ್ನ ಪ್ರಶ್ನೆ ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ ಯಾವ ತರ ಒಂದು ಸರ್ಗ ಸರ್ಗ ಗಕಾರ ಗಕಾರ ಒತ್ತಿರ್ಬೇಕು, ಮಾರ್ಗ ಮಾರ್ಗ ಗಕಾರ ಗಕಾರ ಒತ್ತಿರ್ಬೇಕು, ಅಂದ್ರೇನೆ ಅದನ್ನ ಶಿಥಿಲ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಇವರು ಮಾರ್ಗ ಅಂತ ಕೊಟ್ಬಿಟ್ಟಿದ್ದಾರೆ, ಅದನ್ನ ಶಿಥಿಲ ಮಾಡೋ ಅಗತ್ಯವು ಶಿಥಿಲ ಮಾಡುವುದು ಅಂತ ಹೇಳೋದು ಯಾವ ಲೆಕ್ಕ ಸರ್? ಅದು ಆಗ್ಲಿ ಶಿಥಿಲನೇ ಇದೆ. ಶಿಥಿಲದ್ವಿತ್ವ ಅಂತಂದ್ರೆ ಅದಲ್ಲ, ಶಿಥಿಲದ್ವಿತ್ವ ಏನಾಗತ್ತೆ, ಇವಾಗ ಒತ್ತಕ್ಷರ ಇದೆಯಲ್ಲ, ಒತ್ತಕ್ಷರದ ಹಿಂದಿನ ಅಕ್ಷರ ಒತ್ತಿ ಹೇಳಬೇಕಾದಂತದ್ದು, ಅಂದ್ರೆ ಹೇಳಬೇಕಾದಕ್ಕೆ ಎರಡು ಮಾತ್ರ ಕಾಲ ಬರುತ್ತೆ. ಇವಾಗ ಅಣ್ಣ ಸುಲಭವಾಗಿರೋ ಉದಾಹರಣೆ ಕೊಡೋದಂದ್ರೆ ಅಣ್ಣ ಅನ್ನೋ ಪದ ತಗೊಳ್ಳಿ ನಾವು, ಆ ನ ಮೂರು ಅಕ್ಷರಗಳು ಇದೆ, ಅದನ್ನ ಯಾವ ತರ ಹೇಳ್ತೀವಿ, ಅಣ್ಣ ಒಂದು ನ ಇನ್ನೊಂದು, ಈ ತರ ಹೇಳ್ತೀವಿ ಅಣ್ಣ ಸೇರ್ಸಿದ್ರೆ ಅಣ್ಣ ಅಂತೀವಿ. ಅಂದ್ರೆ ಇವಾಗ ಆ ಅನ್ನೋ ಅಕ್ಷರಕ್ಕೆ ನ ಅನ್ನೋದೊಂದು ಅರ್ಧಾಕ್ಷರ ಸೇರ್ಕೊಂಡು ನ ಅನ್ನೋ ಅರ್ಧಾಕ್ಷರ ಸೇರ್ಕೊಂಡು ಅಕಾರ ದೀರ್ಘ ಆಯ್ತು. ನಾವು ಆಣ ಅಂತಂದ್ಲಿಲ್ಲ, ಅದ್ರ ಬದಲು ಅಣ್ಣ ಅಂತಂದ್ವಿ ಅಲ್ವಾ. ಹಾಗೆ ಇವಾಗ ಕಾರ್ಯ ಕಾರ್ಯ ಅನ್ನೋದ್ರೊಳಗೆ ಕಾರ್ ಅನ್ನೋದು ಒಂದು, ಯಾ ಅನ್ನೋದು ಇನ್ನೊಂದು. ಇವಾಗ ಕಾರ್ ಅನ್ನೋದಕ್ಕೂ ಕಾ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಇವಾಗ ಕಾ ಅನ್ನೋದೇ ಗುರು ಇರೋದ್ರಿಂದ ಬೇಡ, ಬೇರೆ ಉದಾಹರಣೆ ತಗೋಣ. ಚರ್ಯೆ ಚರ್ಯೆ ಅನ್ನೋ ಉದಾಹರಣೆ ತಗೋಣ. ಚರ್ಯೆ ಅನ್ನೋದ್ರೊಳಗೆ ಚ ಅನ್ನೋದೊಂದು ಅಕ್ಷರ ನಮಗೆ ಕಾಣಿಸ್ತಾ ಇದೆ, ರಾಕ್ ಯಾವತ್ತು ರಿಯಾ ಅನ್ನೋದೊಂದಿದೆ. ಆದ್ರೆ ನಾವು ಕೇಳುವಾಗ ಅದನ್ನ ಹೇಗೆ ಹೇಳ್ತೀವಿ, ಚರ್ ಅನ್ನೋದು ಒಂದು ಉಚ್ಚಾರಣಾ ಘಟಕ, ಸಿಲೆಬಲ್ ಅಂತೀವಲ್ಲ, ಚರ್ ಅನ್ನೋದೊಂದು ಉಚ್ಚಾರಣಾ ಘಟಕ, ಯ ಅನ್ನೋದು ಇನ್ನೊಂದು ಉಚ್ಚಾರಣಾ ಘಟಕ. ಇವಾಗ ಚ ಅನ್ನೋದಕ್ಕೂ ಚರ್ ಅನ್ನೋದಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ ಎರಡು ಮಾತ್ರ ಕಾಲ ಬರುತ್ತೆ ಚರ್ ಅನ್ನೋದು. ಇದು ದ್ವಿತ್ವ. ದ್ವಿತ್ವ ಅಂತಂದ್ರೆ ಒಂದು ಪದ ಒಂದು ಅಕ್ಷರಕ್ಕೆ ಇನ್ನೊಂದು ಅಕ್ಷರವನ್ನು ಸೇರಿಸಿ ಲಘು ಇದ್ದಿದ್ದು ಗುರು ಆಗುವಂತದಕ್ಕೆ ದ್ವಿತ್ವ ಅಂತ ಹೇಳಿ. ಇವಾಗ ಶಿಥಿಲ ದ್ವಿತ್ವ ಅಂತಂದ್ರೆ ಏನಾಗತ್ತೆ ಅಂತಂದ್ರೆ ಈ ತರ ಸೇರಿಸಿ ಹೇಳಬೇಕಾದಾಗಲೂ ಕೂಡ ಅದನ್ನ ತೇಲಿಸಿ ಹೇಳ್ಬಿಡೋದು. ಇವಾಗ ಚರ್ಯೆ ಅನ್ನೋ ಉದಾಹರಣೆಯನ್ನೇ ತಗೊಂಡ್ರೆ ಚರ್ ಎ ಗುರು ಲಘು ಇದನ್ನು ಹೇಳೋದ್ ಬಂದು ಚರ್ಯೆ ಚಯೆ ಅನ್ನೋ ಅಷ್ಟೇ ಟೈಮ್ನಲ್ಲಿ ಚರ್ಯೆ ಅಂತ ಹೇಳ್ತೀವಿ.
ಚಯೆ ಅನ್ನೋದಕ್ಕೂ ಚರ್ಯೆ ಅನ್ನೋದಕ್ಕೂ ಏನು ವ್ಯತ್ಯಾಸ ಬರಲೇ ಇಲ್ಲ ಕಾಲದಲ್ಲಿ. ಚರ್ಯೆ ಅಂತಂದ್ರೆ ಮೂರಕ್ಷರ ಮೂರು ಮಾತ್ರೆಗಳ ಕಾಲ ಆಗುತ್ತೆ, ಆದ್ರೆ ಚರ್ಯೆ ಅಂತಂದ್ರೆ ಬರೀ ಎರಡೇ ಮಾತ್ರೆ ಆಗುತ್ತೆ. ಈ ತರ ತೇಲಿಸಿ ಹೇಳೋದಕ್ಕೆ ಶಿಥಿಲದ್ವಿತ್ವ ಅಂತ ಹೆಸರು. ಆ ಶಿಥಿಲದ್ವಿತ್ವ ಸಾಮಾನ್ಯವಾಗಿ ರೇಪಗಳ ಸಂದರ್ಭದಲ್ಲಿ ಬರುತ್ತೆ. ಅವರು ಒಂದು ಒಳ್ಳೆ ಉದಾಹರಣೆಯನ್ನ ಸಿರಾಜಿ ಅವರು ಕೊಟ್ರು, ಕುಮಾರವ್ಯಾಸ್ ಅಂದು ಒಂದು ಒಳ್ಳೆ ಉದಾಹರಣೆ ಕೊಟ್ರು. ಯಾವುದು ಅರಸುಗಳಿಗಿದು ವೀರ ಅರಸು ಅಲ್ಲಿ ಹೇಗೆ ಅದನ್ನ ಹೇಳೋದು ಹೇಗೆ ನೋಡಿ, ಬಾನವಿ ಶಕ್ತದಿ ಏಳೇಳು ಮಾತ್ರ ಕಾಲಂದು ಅರಸುಗಳಿಗಿದು ವೀರ ಬಿಜರಿಗೆ ಪರಮ ವೇದದ ಈ ತರ ಬರುವಂತದ್ದು. ಇವಾಗ ವೀರ ದ್ವಿಜರಿಗೆ ಅಂತ ಹೇಳದ್ವಲ್ಲ, ವೀರ ಮೂರು ದ್ವಿಜರಿಗೆ ನಾಲ್ಕಾಯ್ತು. ಆದ್ರೆ ರಾ ಅನ್ನೋದು ದ್ವಿ ಹಿಂದೆ ಬಂದಿರುವಂತದ್ದು, ಆದ್ರಿಂದ ವೀರ ದ್ವಿಜರಿಗೆ ಅಂತ ಬರಬೇಕಾಗಿತ್ತು. ಅರಸುಗಳಿಗಿದು ವೀರ ದ್ವಿಜರಿಗೆ ಅಂತಂದು ಬಿಟ್ರೆ ಗಕಾರ ಒಂದು ಎಕ್ಸ್ಟ್ರಾ ಬಂದಿರುತ್ತೆ. ಆದ್ರಿಂದ ಕವಿ ಅವನು ಮಾಡುವಾಗ್ಲೇನೆ ಅರಸುಗಳಿಗಿದು ವೀರ ದ್ವಿಜರಿಗೆ ಅಂತ ಅಲ್ಲಿ ಶಿಥಿಲದ್ವಿತ್ವವಾಗಿ ತೇಲಿಸಿ ಹೇಳೋ ತರಾನೆ ಆ ಪದಗಳನ್ನು ಸಂಯೋಜನೆ ಮಾಡಿದ್ದಾರೆ. ಇಂಥದ್ದು ಶಿಥಿಲದ್ವಿತ್ವಕ್ಕೆ ಒಳ್ಳೆಯ ಉದಾಹರಣೆ. ಅವರು ಅದರದೇ ಇನ್ನೊಂದು ಮುಂದಿನ ಪದ್ಯ ಅವರು ಗಮನಿಸಲಿಲ್ಲ ಅಥವಾ ಗಮನಿಸಿದ್ರೆ ಕೇಳಿಸ್ಕೊಳ್ಳಲಿಲ್ಲ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇದರೊಳಗೆ ಬರುತ್ತೆ. ನೆಲೆಗೆ ಪಂಚಮ ಶ್ರುತಿಯ ನೊರೆಗಳು ಇಲ್ಲೋ ಅಷ್ಟೆ. ನೆಲೆಗೆ ಪಂಚ ಅದು ಹೇಗೆ ಕರೆಕ್ಟ್ ಆಗಿ ಹೇಳಬೇಕಾದ್ರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೇನು ಅಂತ ಹೇಳಬೇಕು. ಆದ್ರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೇನು ಅಂದ್ರೆ ಭಾಮಿನಿ ಶಿಕ್ಷದಿಯ ಲಯ ತಪ್ಪಾಗುತ್ತೆ, ಅವನು ಮಾಡಿರೋದೇ ಹಾಗೆ. ಆದ್ರಿಂದ ನೆಲೆಗೆ ಪಂಚಮ ಶ್ರುತಿಯ ತೇಲಿಸಿ ಹೇಳ್ತಾರೆ ಅಂದ್ರೆ ಅಲ್ಲಿ ಶಕಾರ ಏನಿದೆ, ಶಕಾರ ಅನ್ನೋದು ಮಶ್ ಅಂತ ಆಗ್ಬೇಕಾಗಿತ್ತಲ್ಲ, ಅದು ಮಶ್ ಅಂತ ಸುಮ್ಮನೆ ತೇಲ್ಕೊಂಡು ಬಂದ್ಬಿಡುತ್ತೆ, ರಕಾರ ಪ್ರಧಾನವಾಗಿ ಬಂದ್ಬಿಡುತ್ತೆ. ಇಂಥದ್ದಕ್ಕೆ ಶಿಥಿಲದ್ವಿತ್ವ ಅಂತ ಕರೀತಾರೆ. ಆದರೆ ಅದೇ ಪದ್ಯದಲ್ಲಿ ಮುಂದಿನ ಅಲ್ದ ಕೊನೆ ಸಾಲ ಇದು ಭಾರತಾಕೃತಿ ಪಂಚಮಶ್ರುತಿಯ ಅಂತ ಹೇಳ್ತಾರೆ. ಅಲ್ಲೂ ಪಂಚಮಶ್ರುತಿ ಬಂತು ನೋಡಿ. ನೆಲೆಗೆ ಪಂಚಮಶ್ರುತಿಯ ನೊರೆವೇನು ಭಾರತಾಕೃತಿ ಪಂಚಮಶ್ರುತಿಯ 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 ಎರಡಕ್ಕೂ ವ್ಯತ್ಯಾಸ ಇದೆ ಗೊತ್ತಾಗ್ತಾ ಇದೆ ಅಲ್ವಾ. ಪಂಚಮಶ್ರುತಿಯ ಅನ್ನುವಾಗ ತೇಲ್ಸಿ ಹೇಳಿದ್ರೆ ಅದು ಶಿಥಿಲದ್ವಿತ್ವ. ಪಂಚಮಶ್ರುತಿಯ ಅಂತ ಹೇಳಿದಾಗ ತೇಲ್ಸಿ ಹೇಳಿದಿಲ್ಲ, ಅದನ್ನ ಒತ್ತಿ ಹೇಳಿದ್ರಿ, ಅದು ನಾರ್ಮಲ್ ಆಗಿರುವಂತ ದ್ವಿತ್ವ, ರಕಾರ ಬರಬೇಕಾಗಿರೋದು ಹಾಗೆ. ಕವಿಗಳು ಕೆಲವು ಸಲ ಸ್ವಾತಂತ್ರ್ಯವನ್ನ ತಮ್ಮ ಲಯಕ್ಕೆ ತಕ್ಕ ಹಾಗೆ ಸ್ವಾತಂತ್ರ್ಯವನ್ನು ತಗೊಂಡು ಅದನ್ನು ತೇಲ್ಸಿ ಹೇಳ್ತಾರೆ, ಶಿಥಿಲದ್ವಿತ್ವ ಮಾಡಿರುತ್ತಾರೆ. ಅದನ್ನ ಕೇಶರಾಜ ಇಲ್ಲಿ ಪರಿಗಣಿಸಿದ್ದಾನೆ, ವ್ಯಾಕರಣ ಸೂತ್ರದಲ್ಲಿ ಪರಿಗಣಿಸಿದ್ದಾನೆ. ಇವಾಗ ಪ್ರಶ್ನೆ ದ್ವಿತ್ವ ಬಹುಶಃ ಏನಂತೂ ಯಾವ ಏನನ್ನ ಹೇಳ್ತಾ ಇದ್ದೀರಿ ಅಂತಂದ್ರೆ ಸಜಾತಿಯ ಮಾಡಿ ಹಾಕ್ಬಿಟ್ಟಿದ್ದಾರೆ ಅಂತಲೋ ಏನು ನನಗೆ ಅದ ಅರ್ಥ ಅಲ್ಲ. ಅಲ್ಲ ನಾನು ಒಂದು ಮಾತು ಹೇಳ್ಬೋದಾ ಇಲ್ಲಿ? ಹೇಳಿ ಹೇಳಿ. ಇದು ರಾಮ್ ಪ್ರಸಾದ್ ಮಾತಾಡ್ತಾ ಇದ್ದೀನಿ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈಗ ಸಂಸ್ಕೃತದಲ್ಲಿ ಹಲವು ಪದಗಳಲ್ಲಿ ಈಗ ಅವ್ರು ಹೇಳ್ದ ಕರೆಕ್ಟ್, ಅವ್ರು ಹೇಳಿದ್ದು ಸರಿ. ಕಾರ್ಯ ಅಂತ ಹೇಳಿದ್ರೆ ಯಕಾರಕ್ಕೆ ಅಂದ್ರೆ ಒತ್ತಕ್ಷರಕ್ಕೆ ಎರಡೆರಡು ಅದು ಜಷ್ಟ್ವ ಬರುತ್ತೆ, ಅದು ಜಲಾಂ ಜಷ್ಟ್ ಜಷಿ ಅಂತ ಹೇಳಿ ದ್ವಿತ್ವ ಆಗುವಂತಹ ಪದ. ಅದರಲ್ಲಿ ಸಂಸ್ಕೃತದಲ್ಲಿ ಎರಡು ರೂಪಗಳು ಉಂಟು. ಈಗ ಅವ್ರು ಹೇಳ್ದಾಗೆ ಎರಡು ಅಂದ್ರೆ ದ್ವಿತ್ವ ಸಮೇತವಾಗಿ ದ್ವಿತ್ವ ಇಲ್ಲದೆ ಎರಡು ರೀತಿ ಬರೆಯುವಂತಹ ಪದಾನು ಉಂಟು. ಹಾಗಾಗಿ ಅದೇ ರೀತಿ ನೇರವಾಗಿ ಕನ್ನಡಕ್ಕೆ ತಗೊಂಡಾಗ ಆ ರೀತಿ ಎರಡು ಒತ್ತುಗಳನ್ನ ಬಳಸೋದು ರೂಢಿ ಇತ್ತು. ಈಗ ಅದನ್ನ ತೆಗೆದು ಬಿಟ್ಟು ಒಂದೇ ಇದನ್ನ ಮಾಡ್ತಾ ಇದೀವಿ. ಅದನ್ನ ಹೇಳಿದ್ರು, ಅದ್ ಏನೇ ಆದ್ರೂ ಅದ್ ಹಿಂದಿನ ಪದ ಹಿಂದಿನ ಅಕ್ಷರಕ್ಕೆ ಅದರ ನೆಲೆಯಿಂದ ನೋಡಿದ್ರೆ, ನೀವು ಕಾರ್ಯ ಅಂತ ಹೇಳಿದಾಗ ಅಲ್ಲಿ ನೀವು ಯಕಾರಕ್ಕೆ ಯಕಾರ ಹಾಕಿದ್ರು ಹಾಕಿದ್ರು ಹಾಕದೇ ಇದ್ರುವೆ ಹಿಂದಿನ ಅಕ್ಷರಕ್ಕೆ ಏನು ನಮ್ಗೆ ವ್ಯತ್ಯಾಸ ಆಗೋದಿಲ್ಲ. ಆಗೋದಕ್ಕೆ ಆ ಬಳಕೆ ಕನ್ನಡದಲ್ಲಿ ಇಲ್ಲ. ಇವಾಗ ನೀವು ಹೇಳಿದ್ ಕರೆಕ್ಟ್, ಇವಾಗ ಕಾರ್ಯ ಅಂತನ್ನುವಾಗ ಕಾರ್ಯ ಅಂತ ಬರೆದ್ಬಿಟ್ಟು ಯಾಗೆ ಯಾವತ್ತು ಕೂಡ ಕೊಡ್ತಾರೆ. ಆದ್ರೆ ಅದೇ ಕನ್ನಡದಲ್ಲಿ ಆ ಬಳಕೆ ಇಲ್ಲ. ಆದ್ರೆ ಹಿಂದೆ ಕನ್ನಡದಲ್ಲಿ ಕೂಡ ಇತ್ತು. ಪಾಠಕ್ಕೂರು ಕವಿರಾಜ ಮಾರ್ಗಂ ಅಂತ ಎರಡ್ ಸರಿ ಬರೆದು. ಸರ್, ಶಾಸನಗಳೆಲ್ಲ ನಾವು ಎಡಿಟ್ ಮಾಡೋ ಕಾಲಕ್ಕೆ ನಾನು ಸುಮಾರಾಗಿ 13-14 ಶತಮಾನದ ಕಲ್ಯಾಣ ಚಾಲುಕ್ಯರ ಕಾಲದವರೆಗೂ ಅಂದ್ರೆ ಈ 12ನೇ ಶತಮಾನದ ಶಾಸನದವರೆಗೂ ಕೂಡ ಅಲ್ಲಿ ವರ್ಣ ಅಂದಲ್ಲೇ ನಕಾರಕ್ಕೆ ನಕಾರ ದ್ವಿತ್ವ ಇದೆ. ಸುಮಾರು ಕಡೆ ಶಾಸನಗಳಲ್ಲಿ ದ್ವಿತ್ವನೇ ಬರುತ್ತೆ, ಸಜಾತಿಯ ದ್ವಿತ್ವ. ಆದ್ರೆ ನಿಯಮವನ್ನ ಮಾಡೋ ಕಾಲಕ್ಕೆ ನಾವು ಈ ದ್ವಿತ್ವವನ್ನು ಸಜಾತಿಯ ದ್ವಿತ್ವವನ್ನು ಶಿಥಿಲ ಮಾಡಬೇಕಾದಾಗ
ಮೂಲ ಶಬ್ದ ಕೊಟ್ಬಿಟ್ಟು ಅದನ್ನ ದ್ವಿತೀಯ ಶಿಥಿಲ ಮಾಡಿದ್ರೆ ಅರ್ಥ ಇದೆ. ಆದ್ರೆ ಇಲ್ಲೇ ಶಿಥಿಲ ಕೊಟ್ಟು ಅದನ್ನ ಮತ್ತೆ ಶಿಥಿಲ ದ್ವಿತ್ವ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದೆ. ಇಲ್ಲ, ನೀವು ಕೇಳಿದ ಪ್ರಶ್ನೆ ನಂಗೆ ಇವಾಗ ಅರ್ಥ ಆಯ್ತು, ನನಗೆ ಅವಾಗ ಅದು ನನ್ಗೆ ಅರ್ಥ ಆಗಿರ್ಲಿಲ್ಲ. ಹೌದು, ನೀವು ಹೇಳ್ತಾ ಇರೋ ಸಾಧು ಅದನ್ನ ಬಿಟ್ಬಿಟ್ಟಿದೀವಿ ಇವಾಗ. ನಮ್ಗೆ ಪ್ರಿಂಟ್ ಅಲ್ಲಿ ಬರುವಾಗಲೇ ದ್ವಿತ್ವವನ್ನ ತೆಗೆದು ಹಾಗೆ ಮಾಡೋದು ಬಂದಿದೆ. 19th century ಮುದ್ರಣ ಆಗಿರುವ ಪುಸ್ತಕಗಳಲ್ಲಿ ಹೆಚ್ಚು ಕಮ್ಮಿ ಆ ದ್ವಿತ್ವಗಳು ಉಂಟು. ಏನಿದ್ರು 20th century ಕಮ್ಮಿ ಆಯ್ತು ಅಂತ ಅನ್ಸುತ್ತೆ. ಹೌದು ಹೌದು, ಅಲ್ಲ ಈಗಲೂ ಕೆಲವು ಪುಸ್ತಕಗಳಲ್ಲಿ ಬರುತ್ತೆ, ಅದನ್ನ ಆತರ ಗಮನ ಇಟ್ಟು ಅದನ್ನ ಮಾಡಿರೋದನ್ನ ನೋಡಿದ್ದೀನಿ. ಆದ್ರೆ ಬಹುತೇಕ ಅದು ಇಲ್ಲ ರೂಢಿ. ಇದು ಬಸವಪ್ಪ ಶಾಸ್ತ್ರಿಗಳ ಭರ್ತೃಹರಿ ಶತಕಗಳ ಅನುವಾದ ಇದೆಯಲ್ಲ, ಅಲ್ಲಿ ಅಲ್ಲೂ ಈ ರೀತಿಯಾದ ಸಜಾತೀಯ ದ್ವಿತ್ವಗಳು ಉಂಟು. ಈಗ ಭೋರ್ಗರವ ಜಲಧಿಯಂ ಅಂದಲೇ ಗಕಾರಕ್ಕೆ ಗಕಾರ ಒತ್ತು, ಆಮೇಲೆ ನಿಮಿರ್ಚಿದನ್ ಅನ್ನೋದ್ರಲ್ಲಿ ಚಕಾರಕ್ಕೆ ಚಕಾರ ಒತ್ತು ಅಂತ. ಸರ್, ನನ್ನ ಪ್ರಶ್ನೆ ಹೀಗೆ, ಸಜಾತೀಯ ದ್ವಿತ್ವ ಶಿಥಿಲ ದ್ವಿತ್ವ ಅಂತ ಪರಿಗಣನೆ ಆಗುತ್ತಾ ಮೊದಲು ಅಂತ? ಯಾಕೆ ಅಂತಂದ್ರೆ ಇಲ್ಲಿ ನಾವು ಭೋರ್ಗರವ ಅನ್ನೋದಕ್ಕೆ ಗಕಾರಕ್ಕೆ ಗಕಾರ ಕೊಟ್ರೆ, ರಾಮ್ ಪ್ರಸಾದ್ ಅವ್ರು ಹೇಳಿದ ಹಾಗೆ ಹಿಂದಿನ ಭೋಕಾರಕ್ಕೆ ಅದು ಗುರುನೇ ಆಗಿರುತ್ತೆ. ಅಲ್ಲಿ ಗಕಾರ ಕೊಡ್ಲಿ ಕೊಡದೇ ಇರ್ಲಿ ಅದು ಗುರುವೇ ಆಗಿರುತ್ತೆ. ಅದರಿಂದ ಈ ಸಜಾತೀಯ ದ್ವಿತ್ವ ಶಿಥಿಲ ದ್ವಿತ್ವ ಅಂತ ನಾವು ಕನ್ಸಿಡರ್ ಮಾಡಬಹುದಾ ಅಂತ. ಆದ್ರೆ ಅದಕ್ಕೆ ನೀವು ಬೇರೆ ಉದಾಹರಣೆಯನ್ನು ತಗೊಳ್ಳಿ. ಅರ್ಗಳಂ ಅರ್ಗಳಂ ಅಂತನ್ನುವಾಗ ಅದನ್ನ ಬರೆಯೋ ಕ್ರಮ ಏನು ಅಂದ್ರೆ, ಅರ್ ಗಾಕೆ ಗಾವತ್ತು ಇಳಂ ಅರ್ಗಳಂ, ಅದು ಸಜಾತಿಯ ದ್ವಿತ್ವ. ಆದ್ರೆ ಬರೆಯೋ ಕ್ರಮದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಗಾವತ್ತನ್ನು ಬಿಟ್ಟು ಬಿಡ್ತಾ ಇದೀವಿ, ಅರ್ಗಳಂ ಅಂತ ಬರೀತಾ ಇದೀವಿ. ಅದು ಅಲ್ಲಿ ಶಿಥಿಲವಾಯ್ತು. ಆದ್ರೆ ನಾವು ಇಲ್ಲಿ ಮಾತಾಡ್ತಾ ಇರೋ ಶಿಥಿಲ ದ್ವಿತ್ವ ಅದಲ್ಲ. ನಾನು ಹೇಳಕ್ ಟ್ರೈ ಮಾಡ್ತಾ ಇದ್ದೆ, ಇಲ್ಲಿ ಕೇಶರಾಜ ಮಾತಾಡ್ತಾ ಇರೋ ಶಿಥಿಲ ದ್ವಿತ್ವ ಬೇರೆ. ಇಲ್ಲಿ ಆ ಉಚ್ಚಾರಣೆಯಲ್ಲಿ ಮಾತ್ರ ಕಾಲ ಗುರು ಆಗಬೇಕಾದ ಕಡೆ ಅಪವಾದವಾಗಿ ಲಘುವಾಗಿ ಬರುವಂತದ್ದು. ಇವಾಗ ನೀವು ಅರ್ಗಳಂ ಅನ್ನೋ ಪದ ತಗೊಂಡ್ರೆ, ನೀವು ಅರ್ ಗಾಕೆ ಗಾವತ್ತು ಬರೋದು ಅಥವಾ ಗಾವತ್ತನ್ನು ತೆಗೆದ್ರು ಅದು ಉಚ್ಚಾರಣೆಯಲ್ಲಿ ತೆಗೆದುಕೊಳ್ಳುವಂತಹ ಮಾತ್ರ ಕಾಲದಲ್ಲಿ ಯಾವುದೇ ವ್ಯತ್ಯಾಸವೂ ಇಲ್ಲ. ರೂಪ ಅಸಾಧು ಅದನ್ನ ನಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಮಾತ್ರ ಕಾಲದಲ್ಲಿ ಯಾವುದೇ ವ್ಯತ್ಯಾಸವೂ ಬರೋದಿಲ್ಲ, ನೀವು ಪ್ರಕಾರವನ್ನ ತೆಗೆದ್ರು ಅಥವಾ ಹಾಕಿದ್ರು. ಇಲ್ಲಿ ಆ ವ್ಯತ್ಯಾಸ ಬರುವಂತ ಸಂದರ್ಭಗಳನ್ನ ಕೇಶರಾಜ ಮಾತಾಡ್ತಾರೆ. ಸರಿ ಸರ್, ಗೊತ್ತಾಯ್ತು, ಧನ್ಯವಾದ. ಅದು ನಾನು ಆಗ ಹೇಳಿದ್ದು ಕವಿರಾಜ ಮಾರ್ಗಮ್ ಅನ್ನೋದ್ರಲ್ಲಿ ಗಕ್ಕೆ ಗ ಒತ್ತು ಕೊಟ್ಟೆ ಪ್ರಿಂಟ್ ಮಾಡಿದ್ದಾರೆ ಅಂತ ನೆನಪು, ಕೆ ವಿ ಪಾಠಕ್ ಎಡಿಷನ್ ನಲ್ಲಿ ಅಲ್ವಾ ದೇವರಾಜ್ ಅವರೇ? ಅದು ಹಾಗೇನೆ ಅಂದ್ರೆ ಸರ್, ಈಗ ಒಂದು ರೂಪ ತೆಗೆದು ಹೋದ್ರೆ ಈ ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡೋರಿಗೆ ನಮ್ಗೆ ಸಾಹಿತ್ಯ ರೂಪಗಳೇ ಗೊತ್ತಾಗಲ್ಲ ಸರ್, ಈಗ ನಾವು ಮಾಡಿದ್ರಿಂದ ಅಂತ. ವಿಷಯ ಸರಿ, ಅದು ಶಿಥಿಲ ದ್ವಿತ್ವ ಅಲ್ಲ, ಅದು ವಿಷಯ ಒಂದು ಬೇರೆ ವಿಷಯ ಅಂತ ಅಷ್ಟೇ. ಅದೇ ಅದು ಆ ಶಿಥಿಲ ಆ ಶೈಥಿಲ್ಯ ಇಲ್ಲಿ ಕೇಶರಾಜ ಹೇಳ್ತಾ ಇರೋ ಶಿಥಿಲ ದ್ವಿತ್ವ ಅಲ್ಲ ಅಂತ ಅಷ್ಟೇ. ಅದು ತಪ್ಪು ಆತರ ತೆಗೆದು ಇದು ಮಾಡೋದು. ಯಾಕೆ ಅಂತಂದ್ರೆ ಅದರಲ್ಲೂ ಅದು ಅದು ಅದೊಂದು ಶಿಸ್ತಿನ ಅಂಶ ಕೂಡ. ಯಾಕೆ ಅಂತಂದ್ರೆ ನಮಗೆ ಕೇಳುವಾಗ ಅದನ್ನ ವ್ಯತ್ಯಾಸ ಕೇಳಿಸೋದಿಲ್ಲ ಅಂತಂದ್ರೆ ಮಾತ್ರಕ್ಕೆ ತೆಗೆದೇ ಬಿಟ್ರೆ ಸರಿಯಾದ ರೂಪಗಳು ಯಾವ ತರ ಇತ್ತು, ಯಾಕೆಂದ್ರೆ ಎಷ್ಟೋ ಜನ ಶಾಸನಗಳು ಹೇಗಿತ್ತು ಅನ್ನೋದನ್ನ ನೋಡೋದೇ ಪುಸ್ತಕ ನೋಡ್ತಾರೆ. ಆದ್ರಿಂದ ಅದು ಬಹಳ ಮುಖ್ಯವಾದ ಮಾಹಿತಿಯಿಂದ ಓದುಗರು ವಂಚಿತರಾಗ್ತಾರೆ. ಕೊನೆಯ ಹಂತಕ್ಕೆ ಬರ್ಬೋದು ಅಂತ ಕಾಣ್ತದೆ, ಪ್ರಶ್ನೆಗಳೇನಿಲ್ಲ ಅಂತಾದ್ರೆ. ಇನ್ನು ಸೂತ್ರಗಳ ಓದು ಇಲ್ಲಿಗೆ ನಿಲ್ಲಿಸಿ ಕೊನೆಯ ಹಂತಕ್ಕೆ ಬರ್ಬೋದು ಕಾರ್ಯಕ್ರಮದ ಪರಿಚಯ ಇತ್ಯಾದಿ ಈಗಾಗಲೇ ಹೆಚ್ಚು.